ಎಲ್ಲರಿಗೂ ನಮಸ್ಕಾರ ನಾನು ಮಲ್ಲಿಕಾರ್ಜುನ್ ತಮ್ಮೆಲ್ಲರಿಗೂ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾನು ಇವತ್ತಿನ ವಿಡಿಯೋದಲ್ಲಿ ಏಜ್ ಪ್ರಾಬ್ಲಮ್ಸ್ ಟು ಪಾಯಿಂಟ್ ಓ ಅಂದರೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಏಜ್ ಪ್ರಾಬ್ಲಮ್ಸ್ನ ಬೇಸಿಕ್ ಲೆವೆಲ್ ಕ್ವಶನ್ಸ್ನ ಎಷ್ಟು ಈಸಿಯಾಗಿ ಸಾಲ್ವ್ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ ಅದರ ಮುಂದುವರೆದ ಭಾಗವನ್ನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೀವು ನಮ್ಮ ಅಕಾಡೆಮಿಯ ವೀಡಿಯೋಸ್ನ ನೋಡಬೇಕಂದ್ರೆ ನಿಮ್ಮ ಮೊಬೈಲಲ್ಲೇ ಒಂದಿಷ್ಟು ಇಂಟರ್ನೆಟ್ ಡಾಟಾ ಇದ್ರೆ ಸಾಕು ಫ್ರೀ ಆಫ್ ಕಾಸ್ಟಲ್ಲಿ ನಮ್ಮ ಅಕಾಡೆಮಿಯ ಎಲ್ಲ ವೀಡಿಯೋಸ್ ನೋಡ್ತಾ ಬರ್ಬೋದು ಯಾವುದೇ ಚಾರ್ಜಸ್ ಇರೋದಿಲ್ಲ ಸೊ ಅದಕ್ಕಿಂತ ಮುಂಚಿತವಾಗಿ ನೀವು ಮಾಡ್ಬೇಕಾಗಿರೋದಿಷ್ಟೇ ನೀವು ಇನ್ನು ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನಮ್ಮ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಸ್ನೇಹಿತರೆ ನಮ್ಮ ಅಕಾಡೆಮಿಯ ಎಲ್ಲ ವೀಡಿಯೋಸ್ನ ಪ್ಲೇ ಲಿಸ್ಟು ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಅದನ್ನು ಕ್ಲಿಕ್ ಮಾಡಿದರೆ ಎಲ್ಲ ವೀಡಿಯೋಸ್ ನೋಡ್ತಾ ಬರ್ಬೋದು ಅದರಲ್ಲೂ ಏಜ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದೆ ಮೊದಲನೇ ವೀಡಿಯೋ ನೋಡ್ಕೊಂಡು ಈ ವಿಡಿಯೋನ ನೀವು ಕಂಟಿನ್ಯೂ ಮಾಡ್ತಾ ಬರ್ಬೋದು ಹಾಗೆ ಎರಡನೇ ಲಿಂಕ್ ಇದೆ ಅದನ್ನು ಕ್ಲಿಕ್ ಮಾಡಿದರೆ ಇವತ್ತಿನ ಪಾಠ ನೀವು ಸಂಪೂರ್ಣವಾಗಿ ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಪ್ರಾಕ್ಟೀಸ್ ಕ್ವಶನ್ಸ್ನ ಹೋಮ್ ವರ್ಕ್ ಮಾಡಲಿಕ್ಕೆ ನೀವು ಸಾಲ್ವ್ ಮಾಡ್ರಿ ನೀವು ಮಾಡಿರೋ ಆನ್ಸರ್ ರೈಟ್ ಆ ರಾಂಗ್ ಅಂತ ಕ್ರಾಸ್ ಚೆಕ್ ಮಾಡಬೇಕಂದ್ರೆ ಮೂರನೇ ಲಿಂಕ್ ಕ್ಲಿಕ್ ಮಾಡಿದ್ರೆ ಅಲ್ಲಿ ಕೀ ಆನ್ಸರ್ಸ್ ಇದಾವೆ ನಿಮ್ಮ ಆನ್ಸರ್ಸ್ನ ನೀವು ಕ್ರಾಸ್ ಚೆಕ್ ಮಾಡ್ಕೊಂತ ಬರ್ಬೋದು ನೋಡಿ ಫಸ್ಟ್ ಕ್ವಶನ್ ಈ ರೀತಿ ಇದೆ ಒಬ್ಬ ಹುಡುಗ ಈಗ ತನ್ನ ತಂದೆಗಿಂತ ಮೂರನೇ ಒಂದರಷ್ಟು ವಯಸ್ಸಿನವನಾಗಿದ್ದಾನೆ ಅಂತ ಇದೆ ಹನ್ನೆರಡು ವರ್ಷಗಳ ನಂತರ ಅವನು ತನ್ನ ತಂದೆಯ ವಯಸ್ಸಿನ ಅರ್ಧದ ವಯಸ್ಸಿನವನಾಗುತ್ತಾನೆ ಎಂತಿದೆ ಹಾಗಾದ್ರೆ ಆ ಹುಡುಗನ ಈಗಿನ ವಯಸ್ಸನ್ನು ಕನ್ನಡಿತಾ ಬರಬೇಕು ಸೊ ಇಂಗ್ಲೀಷಲ್ಲೇ ಕ್ವಶನ್ ಇದೆ ಎ ಬಾಯ್ ನೌ ಒನ್ ಥರ್ಡ್ ಆ್ಯಸ್ ಓಲ್ಡ್ ಆ್ಯಸ್ ಈಸ್ ಫಾದರ್ ಟ್ವೆಲ್ ಇಯರ್ಸ್ ಲೆಟರ್ ಈ ವಿಲ್ ಬಿ ಆಫ್ ಆ್ಯಸ್ ಓಲ್ಡ್ ಆಸ್ ಈಸ್ ಫಾದರ್ ಫೈನ್ ದ ಪ್ರೆಸೆಂಟ್ ಏಜ್ ಆಫ್ ಬಾಯಿ ಅಂತ ಇಂಗ್ಲೀಷಲ್ಲೂ ಕ್ವಶನ್ ಇದೆ ಆಪ್ಷನಲ್ಲಿ ಲೆವೆನ್ ಇಯರ್ಸ್ ಇದೆ ಟ್ವೆಲ್ ಇಯರ್ಸ್ ಇದೆ ತರ್ಟೀನ್ ಇಯರ್ಸ್ ಇದೆ ಆ್ಯಂಡ್ ದೆನ್ ಟೆನ್ ಇಯರ್ಸ್ ಅಂತ ಇದೆ ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂತ ಹೆಂಗೆ ಕಂಡು ಹಿಡಿತೀರಿ ನೋಡಿರಿ ಫಸ್ಟ್ ಈ ಕ್ವಶನಲ್ಲಿ ಏನೇನು ಡಾಟಾ ಕೊಟ್ಟಿದ್ದಾನೆ ಅಂತ ನೀಟಾಗಿ ಬರೀತಾ ಬರ್ರಿ ಒಬ್ಬ ಹುಡುಗ ತನ್ನ ತಂದೆಯ ವಯಸ್ಸಿನ ಮೂರನೇ ಒಂದರಷ್ಟು ಅಂತ ಕೊಟ್ಟಿದೆ ಇಲ್ಲಿ ಹುಡುಗ ಕೊಟ್ಟಿದ್ದಾನೆ ಮತ್ತು ತಂದೆ ಇಬ್ಬರು ವ್ಯಕ್ತಿಗಳು ಕೊಟ್ಟಿದ್ದಾರೆ ಸೊ ಫಸ್ಟ್ ನಾನು ಇಲ್ಲಿ ಹುಡುಗ ಬರಿತಾ ಇದ್ದೀನಿ ಮತ್ತು ಅವನ ತಂದೆ ಬರಿತಾ ಇದ್ದೀನಿ ಈಗ ಹೇಳಿದ್ರೆ ಅಂದರೆ ಅದು ಪ್ರೆಸೆಂಟ್ ಟೈಮಿಂದ ಕೊಟ್ಟಿದ್ದೀನಿ ಹುಡುಗನ ವಯಸ್ಸು ತನ್ನ ತಂದೆಯ ವಯಸ್ಸಿನ ಮೂರನೇ ಒಂದರಷ್ಟು ನೋಡ್ರಿ ಪ್ರಶ್ನೆಯಲ್ಲಿ ಮೂರರಷ್ಟು ಅಂತ ಕೊಟ್ಟರೆ ನೀವು ಮೂರು ಇಷ್ಟು ಒಂದು ಅಂತ ಬರಿಬೇಕು ಮೂರು ಇಷ್ಟು ಒಂದು ಎರಡರಷ್ಟು ಅಂತ ಕೊಟ್ಟರೆ ಅದನ್ನ ಎರಡು ಇಷ್ಟು ಒಂದು ಅಂತ ಬರ್ಕೋಬೇಕು ರೇಷು ರೂಪದಲ್ಲಿ ಬಟ್ ಇಲ್ಲಿ ಮೂರರಷ್ಟು ಅಂತ ಇಲ್ಲ ಮೂರನೇ ಒಂದರಷ್ಟು ಅಂತ ಇದೆ ಅದನ್ನ ಭಿನ್ನ ರಾಶಿ ರೂಪದಲ್ಲಿ ಆದರೆ ಒನ್ ಬೈ ತ್ರೀ ಅಂತ ಬರಿಬೋದು ಮೂರನೇ ಒಂದರಷ್ಟು ಅಂದರೆ ಮೂರಲ್ಲಿ ಒಂದು ಭಾಗ ಒನ್ ತರ್ಡ್ ಅಂತ ಇಂಗ್ಲೀಷಲ್ಲಿ ಇರುತ್ತೆ ಕೊಡಿ ಮೂರರಷ್ಟು ಅಂತ ಕೊಟ್ಟರೆ ಮೂರ ಇಷ್ಟು ಒಂದು ಮೂರನೇ ಒಂದರಷ್ಟು ಅಂದರೆ ಒನ್ ಬೈ ತ್ರೀ ಅಂತ ಬರ್ಕೋಬೇಕು ಈ ಭಿನ್ನ ರಾಶಿ ರೂಪದಲ್ಲಿರೋ ರೇಷು ಪ್ರಕಾರ ಬರೆಯದಾದರೆ ಇದನ್ನ ಒನ್ ಇಷ್ಟು ತ್ರೀ ಅಂತ ಬರೀತು ಕ್ಲಿಯರ್ ಪ್ರಶ್ನೆಲಿ ಏನೇನು ಡಾಟಾ ಕೊಟ್ಟಿದ್ದಾನೆ ಅಂತ ಅಂದರೆ ಎರಡನೇ ಸೆಂಟೆನ್ಸ್ ಓದ್ತಾ ಬರ್ರಿ ಹನ್ನೆರಡು ವರ್ಷಗಳ ನಂತರ ಅಂತ ಇದೆ ಟ್ವೆಲ್ ಇಯರ್ಸ್ ಲೆಟರ್ ಅಥವಾ ಟ್ವೆಲ್ ಇಯರ್ಸ್ ಆಫ್ಟರ್ ಅಂತ ಇದೆ ಹನ್ನೆರಡು ವರ್ಷಗಳ ನಂತರ ಆತನು ಅಂದ್ರೆ ಆ ಹುಡುಗನು ತಂದೆಯ ವಯಸ್ಸಿನ ಅರ್ಧದ ವಯಸ್ಸಿನವನಾಗುತ್ತಾನೆ ಅಂತಿದೆ ನೋಡ್ರಿ ಅರ್ಧ ಅಂದ್ರೆ ಅದು ಒನ್ ಬೈ ಟೂ ಅಂತ ಬರಿಬೋದು ಎರಡರಷ್ಟು ಅಂದ್ರೆ ಎರಡು ಇಷ್ಟು ಒಂದು ಅರ್ಧದಷ್ಟು ಅಂದ್ರೆ ಒನ್ ಬೈ ಟೂ ಅಂತ ಬರಿಬಹುದು ಈ ಭಿನ್ನ ರಾಶಿ ರೂಪದಲ್ಲಿರೋದನ್ನ ರೇಷು ಪ್ರಕಾರ ಬರಿಬೇಕಂದ್ರೆ ಒನ್ ಇಷ್ಟು ಟೂ ಅಂತ ಬರಿಬೇಕು ಕ್ಲಿಯರಾ ಹಾಗಾದ್ರೆ ನೋಡ್ತಾ ಬನ್ನಿ ಎರಡು ರೇಷು ಸಿಕ್ಕು ಒನ್ ಇಷ್ಟು ತ್ರೀ ಅಂತ ಒಂದು ಅನುಪಾತ ಇದೆ ಒನ್ ಇಷ್ಟು ಟು ಅಂತ ಇನ್ನೊಂದು ಅನುಪಾತ ಇದೆ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದಾನೆ ನಿಮಗೆ ಈ ರೀತಿ ಏಜ್ ಪ್ರಾಬ್ಲಮ್ಸಲ್ಲಿ ಎರಡು ಅನುಪಾತಗಳು ಕೊಟ್ಟಾಗ ಯಾವುದೇ ಏಜ್ ಪ್ರಾಬ್ಲಮ್ಸಲ್ಲಿ ಈ ಥರ ಎರಡು ಅನುಪಾತಗಳು ಸಿಕ್ಕಾಗ ಆನ್ಸರ್ ಮಾಡೋ ಸಿಂಪಲ್ ಮೆಥಡ್ ಹೇಳ್ಕೊಟ್ಟಿದ್ದೀನಿ ಹುಡುಗನ ವಯಸ್ಸನ್ನು ಕಂಡು ಈ ಪ್ರಶ್ನೆಯಲ್ಲಿ ನೋಡಿರಿ ಆ ಹುಡುಗನ ವಯಸ್ಸು ಕಣ್ಣಿಡಬೇಕಂದ್ರೆ ಯಾವ ರೀತಿ ಬರಿಬೋದು ಅಂದ್ರೆ ಹುಡುಗನ ವಯಸ್ಸು ಕಣ್ಣು ಆ ಹುಡುಗನ ಫಸ್ಟ್ ರೇಷ್ ಯಾವ ನಂಬರ್ ಇದೆ ಇಲ್ಲಿ ಒನ್ ಇದೆ ಒನ್ ಬರಿಬೇಕು ಇಂಟು ನೆಕ್ಸ್ಟ್ ಯಾವ ಸಂಖ್ಯೆ ಬರಿಬೇಕು ಅಂದ್ರೆ ಡಿಫ್ರೆನ್ಸ್ ಆಫ್ ದ ಸೆಕೆಂಡ್ ರೇಷು ಎರಡನೇ ಅನುಪಾತ ಒನ್ ಟು ಟು ಅಂತ ಇದೆಯಲ್ಲ ಇದರ ಡಿಫ್ರೆನ್ಸ್ ವ್ಯತ್ಯಾಸ ಅಂದ್ರೆ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯಿಂದ ಮೈನಸ್ ಮಾಡಬೇಕು ಎರಡರಲ್ಲಿ ಒಂದು ಕಳೀರಿ ಒಂದು ಬರುತ್ತೆ ಇಂಟು ನೆಕ್ಸ್ಟ್ ಯಾವ ಸಂಖ್ಯೆ ಬರೀಬೇಕು ಇಲ್ಲಿ ಹನ್ನೆರಡು ವರ್ಷಗಳ ನಂತರ ಅಂತಿದೆಯಲ್ಲ ಈ ಹನ್ನೆರಡು ಸಂಖ್ಯೆ ಬರೀಬೇಕು ಸೊ ಇದಿಷ್ಟು ಬರ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಇವೆರಡು ಅನುಪಾತಗಳನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ಓರೆ ಗುಣಾಕಾರ ಮಾಡ್ಬೇಕು ಒನ್ ಇಂಟು ತ್ರೀ ಅಂದರೆ ತ್ರೀ ಬರುತ್ತೆ ಟೂ ಇಂಟು ಒನ್ ಅಂದರೆ ಟೂ ಬರುತ್ತೆ ತ್ರೀ ಮೈನಸ್ ಟೂ ಮಾಡಿರಿ ಒನ್ ಬರುತ್ತೆ ನೋಡ್ರಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಒನ್ ಇಂಟು ತ್ರೀ ತ್ರೀ ಟೂ ಇಂಟು ಒನ್ ಟೂ ಆಗುತ್ತೆ ಡಿಫ್ರೆನ್ಸ್ ವ್ಯತ್ಯಾಸ ಅಂದ್ರೆ ಮೂರಲ್ಲಿ ಎರಡು ಮೈನಸ್ ಮಾಡಿರಿ ಒಂದು ಬರುತ್ತಲ್ಲ ಆ ಒಂದ್ನಲ್ಲಿ ಡಿನಾಮಿನೇಟ್ರಲ್ಲಿ ಬರಿಬೇಕು ಅರ್ಥ ಆಯ್ತಾ ನೋಡ್ರಿ ಏನೇನು ಬರ್ಕಂಡೆ ಅಂದ್ರೆ ಹುಡುಗನ ವಯಸ್ಕ ನೆಡಿ ಹುಡುಗನ ಫಸ್ಟ್ ರೇಷ್ ಇದು ಒನ್ ಅನ್ನೋದು ಈ ಒಂದು ಹೆಂಗ್ ಬಂತು ಅಂದ್ರೆ ಡಿಫ್ರೆನ್ಸ್ ಆಫ್ ದ ಸೆಕೆಂಡ್ ರೇಷು ಎರಡರಲ್ಲಿ ಒಂದು ಕಳೆದ್ರೆ ಒಂದು ಬರುತ್ತೆ ಕ್ಲಿಯರ್ ಈ ಹನ್ನೆರಡು ಹೆಂಗ್ ಬಂತು ಅಂದ್ರೆ ಹನ್ನೆರಡು ವರ್ಷಗಳ ನಂತರ ಅಂತಿದೆಯಲ್ಲ ಆ ಸಂಖ್ಯೆ ಬರಿಬೇಕು ಈ ಒಂದ್ ಹೆಂಗ್ ಅಂದ್ರೆ ಇವೆರಡೂ ಅನುಪಾತಗಳನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಕಳೀತಾದಿ ಒಂದ್ ಬಂದಿದೆ ಕೆಳಗೆ ಒಂದಿದ್ರೂ ಒಂದೇ ಇಲ್ಲದೇ ಇದ್ರು ಒಂದೇ ಆದ್ರೂ ಒಂದು ಒಂದು ಕ್ಯಾನ್ಸಲ್ ಮಾಡಬಹುದು ಒಂದು ಇಂಟು ಹನ್ನೆರಡು ಅಂದ್ರೆ ಹನ್ನೆರಡು ಬರುತ್ತೆ ಆ ಹುಡುಗನ ವಯಸ್ಸು ಹನ್ನೆರಡು ವರ್ಷ ಅಂತ ಇನ್ನೊಂದು ಪಾಯಿಂಟ್ ಕ್ಲಿಯರ್ ಆಗಿ ಗೊತ್ತಿರಲಿ ಈ ಫಸ್ಟ್ ರೇಷ್ಯೋ ಇದೆಯಲ್ಲ ಇದು ಒನ್ ಇಸ್ ಟು ತ್ರೀ ಅಂತ ಇದು ಯಾವ ಟೈಮಿಂದ ಇದೆ ಅಂದ್ರೆ ಪ್ರೆಸೆಂಟ್ ಟೈಮಿಂದ ಈಗಿನ ಅನುಪಾತ ಅದು ಮೊದಲ ಅನುಪಾತ ಪ್ರೆಸೆಂಟ್ ಟೈಮಲ್ಲಿ ಇದ್ದಾಗ ಇಲ್ಲಿ ಬಂದಿರೋ ಪ್ರೆಸೆಂಟ್ ಟೈಮಿಂದ ಆಗಿರುತ್ತೆ ಪ್ರಸ್ತುತ ವಯಸ್ಸಾಗಿರುತ್ತೆ ಈಗಿನ ವಯಸ್ಸಾಗಿರುತ್ತೆ ಆ ಹುಡುಗನ ಈಗಿನ ವಯಸ್ಸು ಅಂತ ಪ್ರಶ್ನೆ ಕೇಳಿದರೆ ಹನ್ನೆರಡು ವರ್ಷ ಆಗುತ್ತೆ ಹನ್ನೆರಡು ವರ್ಷ ಅಂತ ಇಲ್ಲಿ ಆಪ್ಷನ್ ಸಿ ನಲ್ಲಿದೆ ದಟ್ ಈಸ್ ದ ರೈಟ್ ಆನ್ಸರ್ ಒಂದ್ ವೇಳೆ ಈ ಪ್ರಶ್ನೆಯಲ್ಲಿ ತಂದೆಯ ವಯಸ್ಸು ಕಂಡು ಕೇಳಬಹುದು ಹುಡುಗಂದೇ ಹುಡುಗಂದೇ ಅಂತ ಕೇಳ್ತಾರೆ ಅಂತಲ್ಲ ತಂದೆ ವಯಸ್ಸು ಕನ್ನಡಿಗ ಕೇಳ್ಬೋದು ಸಿಂಪಲ್ ಏನು ಚೇಂಜಸ್ ಇಲ್ಲ ಈ ಮೊದಲನೇ ಸಂಖ್ಯೆ ಒಂದು ಚೇಂಜ್ ಮಾಡಿದರೆ ತಂದೆ ವಯಸ್ಸು ಈಸಿಯೇ ಸಿಗುತ್ತೆ ನೋಡ್ರಿ ಹುಡುಗನ ವಯಸ್ಸು ಕನ್ನಡಿ ಒಂದು ಬರೆದ್ವಿ ತಂದೆ ವಯಸ್ಸು ಕನ್ನಡಿ ಬೇಕಂದ್ರೆ ಮೂರು ಬರಿಬೇಕು ಇಂಟು ಉಳಿದದೆಲ್ಲ ಸೇಮ್ ನಂಬರ್ಸ್ ಈ ಒಂದೇ ಬರಿಬೇಕು ಡಿಫ್ರೆನ್ಸ್ ಆಫ್ ದ ಸೆಕೆಂಡ್ರಿ ಇಶ್ಯೂ ಇಂಟು ಹನ್ನೆರಡು ವರ್ಷಗಳ ನಂತರ ಇದೆಯಲ್ಲ ಅದೇ ಹನ್ನೆರಡು ಬರ್ಕೋಬೇಕು ಎರಡು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಒಂದು ಬರುತ್ತಲ್ಲ ಅದೇ ಒಂದು ಬರಿಬೇಕು ಒಂದು ಒಂದು ಕ್ಯಾನ್ಸಲ್ಲು ಹನ್ನೆರಡು ಇಂಟು ಮೂರಷ್ಟು ಬರುತ್ತೆ ಮೂವತ್ತಾರು ವರ್ಷ ಬರುತ್ತೆ ಇದು ತಂದೆಯ ವಯಸ್ಸು ಯಾವ್ದು ಬೇಕಾದರೂ ಕೂಡ ಎಕ್ಸಾಂಪಲ್ ಕೇಳ್ಬೋದು ಹುಡುಗನ ವಯಸ್ಸು ಕೇಳಿದರೆ ಹನ್ನೆರಡು ವರ್ಷ ತಂದೆ ವಯಸ್ಸು ಕೇಳಿದರೆ ಮೂವತ್ತಾರು ವರ್ಷ ಕ್ಲಿಯರ ಅರ್ಥ ಆಯ್ತಾ ನೋಡಿರಿ ಹಾಗಾದರೆ ಸೆಕೆಂಡ್ ಕ್ವಶನ್ ನೋಡ್ತಾ ಬರನ್ನ ತಂದೆಯ ಈಗಿನ ವಯಸ್ಸು ತನ್ನ ಮಗನ ವಯಸ್ಸಿನ ಆರರಷ್ಟಿದೆ ಅಂತ ಕೊಟ್ಟಿದ್ದಾನೆ ನಾಲ್ಕು ವರ್ಷಗಳ ನಂತರ ತಂದೆಯ ವಯಸ್ಸು ತನ್ನ ಮಗನ ವಯಸ್ಸಿನ ನಾಲ್ಕರಷ್ಟು ಅಂತ ಕೊಟ್ಟಿದ್ದಾನೆ ಹಾಗಾದರೆ ಮಗನ ಮತ್ತು ತಂದೆಯ ಈಗಿನ ವಯಸ್ಸುಗಳು ಕ್ರಮವಾಗಿ ಅಂತ ಇದೆ ನೋಡ್ರಿ ಲಾಸ್ಟಿಗೆ ಈಗಿನ ವಯಸ್ಸುಗಳು ಅಂತ ಇದೆ ಪ್ರೆಸೆಂಟ್ ಏಜಸ್ ಕಂಡು ಹಿಡೀಬೇಕು ಮೊದಲು ಮಗಂದು ಆಮೇಲೆ ತಂದೆಯ ವಯಸ್ಸುಗಳು ಕ್ರಮವಾಗಿ ಈಗಿನ ವಯಸ್ಸುಗಳು ಎಷ್ಟು ಅಂತ ಇದೆ ನೋಡ್ರಿ ಈ ಪ್ರಶ್ನೆಯಲ್ಲಿ ತಂದೆಯ ವಯಸ್ಸು ತನ್ನ ಮಗನ ವಯಸ್ಸಿನ ಆರರಷ್ಟಿದೆ ಅಂತ ಕೊಟ್ಟಿದ್ದಾನೆ ಆರರಷ್ಟು ಅಂದರೆ ನಾವು ಆರು ಇಷ್ಟು ಒಂದು ಬರ್ಕೋಬೋದು ನಾಲ್ಕು ವರ್ಷಗಳ ನಂತರ ತಂದೆಯ ವಯಸ್ಸು ಮಗನ ವಯಸ್ಸಿನ ನಾಲ್ಕರಷ್ಟು ಅಂತ ಕೊಟ್ಟಿದ್ದಾನೆ ಅದನ್ನ ನಾಲ್ಕು ಇಷ್ಟು ಒಂದು ಅಂತ ಬರಿಬೋದು ಸೊ ರೇಷ್ ಮೆಥಡಲ್ಲಿ ಇದನ್ನು ಸಾಲ್ವ್ ಮಾಡಲಿಕ್ಕೆ ಬರುತ್ತೆ ಆದರೆ ಈ ಪ್ರಾಬ್ಲಮ್ನ ಅದಕ್ಕಿಂತ ಈಸಿಯಾಗಿ ಆಗಿ ಆನ್ಸರ್ ಅಂದರೆ ಬೈ ಯೂಸಿಂಗ್ ಆಪ್ಷನ್ಸ್ ಗಿವನ್ ಆಪ್ಷನ್ಸ್ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡ್ಬೋದು ಕೊಟ್ಟಿರೋ ಆಪ್ಷನ್ಸ್ನ ನಾವು ನೋಡ್ಕೊಂಬಿಟ್ಟು ಆ ಪ್ರಶ್ನೆಗೆ ನಾವು ಆನ್ಸರ್ ಕಂಡುಹಿಡಿತಾ ಬರ್ಬೋದು ಹೆಂಗೆ ಅಂದರೆ ನೋಡ್ಕೊಳ್ಳ್ರಿ ಅಲ್ಲಿ ಲಾಸ್ಟಿಗೆ ಈಗಿನ ವಯಸ್ಸುಗಳು ಕ್ರಮವಾಗಿ ಅಂತ ಕೊಟ್ಟಿರೋದ್ರಿಂದ ಇವೆಲ್ಲ ಈಗಿನ ವಯಸ್ಸುಗಳೇ ಈಗಿನ ವಯಸ್ಸುಗಳೇ ಅಲ್ಲಿ ಪ್ರಶ್ನೆ ನೋಡ್ತಾ ಬರೀ ತಂದೆಯ ಈಗಿನ ವಯಸ್ಸು ಮಗನ ವಯಸ್ಸಿನ ಆರರಷ್ಟು ಅಂತ ಕೊಟ್ಟಿದ್ದಾನಲ್ಲ ಇದು ಮೊದಲನೇ ಸಂಖ್ಯೆ ಮಗನ ವಯಸ್ಸು ಎರಡನೇ ಸಂಖ್ಯೆ ತಂದೆಯ ವಯಸ್ಸು ನಾಲ್ಕು ಎಷ್ಟಲೇ ಇಪ್ಪತ್ನಾಲ್ಕು ನೋಡ್ರಿ ನಾಲ್ಕು ಆರ್ಲೆ ಇಪ್ಪತ್ನಾಲ್ಕಲ್ಲ ಆರರಷ್ಟಿದೆ ನೋಡ್ರಿ ತಂದೆಯ ವಯಸ್ಸು ಮಗನ ವಯಸ್ಸಿನ ಆರರಷ್ಟು ಆಯ್ತು ಹಾಗಾದ್ರೆ ಇದು ಆನ್ಸರ್ ಕರೆಕ್ಟು ಅಂತ ಹೇಳ್ಬೋದಾ ಹಾಗಾದ್ರೆ ಎರಡನೇ ಆಪ್ಷನ್ ಒಂದು ಸಲ ಚೆಕ್ ಮಾಡಿ ನೋಡ್ರಿ ಮಗನ ವಯಸ್ಸು ಐದು ವರ್ಷ ತಂದೆ ವಯಸ್ಸು ಮೂವತ್ತು ವರ್ಷ ಅಂದರೆ ಐದು ಎಷ್ಟ್ಲೆ ಅಂದ್ರೆ ಐದು ಆರ್ಲೆ ಮೂವತ್ತು ಇದರಲ್ಲೂ ಆರ್ಲಷ್ಟು ಬರ್ತಾ ಇದೆ ಆ ಇದು ಇದಕ್ಕೆ ಇದು ಕರೆಕ್ಟ್ ಅಂತ ಎಕ್ಸಾಕ್ಟಾಗಿ ಗೊತ್ತಾಗ್ಲಿಲ್ಲ ನಮಗೆ ಥರ್ಡ್ ಆಪ್ಷನ್ ಚೆಕ್ ಮಾಡಿರಿ ಇಲ್ಲಿ ಆರು ಇದೆ ಮೂವತ್ತಾರು ಇದೆ ಆರು ಎಷ್ಟ್ಲೇ ಮೂವತ್ತಾರು ಆರು ಆರ್ಲೆ ಮೂವತ್ತಾರು ನೋಡಿರಿ ಇಲ್ಲೂ ಆರು ಅಷ್ಟು ಬಂತು ಇದು ತಂದೆ ವಯಸ್ಸು ಮಗನ ವಯಸ್ಸಿನ ಆರು ಪಟ್ಟಿದೆ ಅಂತ ಇಲ್ಲಿ ಮೂರ ಎಷ್ಟ್ಲೆ ಇಪ್ಪತ್ನಾಲ್ಕು ಅಂದ್ರೆ ಮೂರು ಎಂಟ್ಲೇ ಇಪ್ಪತ್ನಾಲ್ಕು ಆಗುತ್ತೆ ಇಲ್ಲಿ ಎಂಟರಷ್ಟು ಬಂದಿರೋದ್ರಿಂದ ಇದು ಅಬ್ಸಲ್ಯೂಟ್ಲಿ ರಾಂಗ್ ಆನ್ಸರ್ ಇಲ್ಲಿ ಆರಷ್ಟು ಬರ್ಬೇಕಾಯ್ತು ಇಲ್ಲಿ ಎಂಟಿದೆ ಆಗುತ್ತೆ ಇದು ರಾಂಗ್ ಆನ್ಸರ್ ಅಂತ ಹೇಳ್ಬೋದು ಆದ್ರೆ ಆಪ್ಷನ್ ಎ ಇಲ್ಲ ಆಪ್ಷನ್ ಬಿ ಇಲ್ಲ ಆಪ್ಷನ್ ಸಿ ನಲ್ಲಿ ಯಾವ್ದಾದ್ರು ಒಂದು ಕರೆಕ್ಟ್ ಆಗುತ್ತೆ ಇದರಲ್ಲಿ ಯಾವ್ದು ಕರೆಕ್ಟ್ ಅಂತ ನಾವು ಐಡೆಂಟಿಫೈ ಮಾಡ್ಬೇಕಂದ್ರೆ ಪ್ರಶ್ನೆ ಮುಂದಕ್ಕೆ ಓದ್ತಾ ಬರ್ರಿ ಏನಂತಿದೆ ನಾಲ್ಕು ವರ್ಷಗಳ ನಂತರ ಅಂತಿದೆ ಆಫ್ಟರ್ ಫೋರ್ ಇಯರ್ಸ್ ಅಂತ ಇದೆ ನಾಲ್ಕು ವರ್ಷಗಳ ನಂತರ ಅಂತಿರೋದ್ರಿಂದ ನೀವೇನು ಮಾಡಬೇಕು ಅಂದರೆ ಇಲ್ಲಿರೋ ಎಲ್ಲ ಸಂಖ್ಯೆಗಳಿಗೆ ನಾಲ್ಕನ್ನ ಆ್ಯಡ್ ಮಾಡ್ತಾ ಬರ್ಬೇಕು ಎಲ್ಲ ಸಂಖ್ಯೆಗಳಿಗೆ ನಾಲ್ಕನ್ನ ಕೊಡ್ತಾ ಬರ್ಬೇಕು ನೋಡ್ರಿ ನಾಲ್ಕಕ್ಕೆ ನಾಲ್ಕು ಕುಡಿದರೆ ಎಂಟಾಗುತ್ತೆ ಇಪ್ಪತ್ತ್ನಾಲ್ಕಕ್ಕೆ ನಾಲ್ಕು ಕುಡಿದರೆ ಇಪ್ಪತ್ತೆಂಟು ಆಗುತ್ತೆ ಐದಕ್ಕೆ ನಾಲ್ಕು ಕುಡಿದರೆ ಒಂಬತ್ತು ಆಗುತ್ತೆ ಮೂವತ್ತಕ್ಕೆ ನಾಲ್ಕು ಕುಡಿದರೆ ಮೂವತ್ತ್ನಾಲ್ಕು ಆಗುತ್ತೆ ಆರಕ್ಕೆ ನಾಲ್ಕು ಕುಡಿದರೆ ಹತ್ತಾಗುತ್ತೆ ಮೂವತ್ತಕ್ಕೆ ನಾಲ್ಕು ಮೂವತ್ತಾರಕ್ಕೆ ನಾಲ್ಕು ಕುಡಿದರೆ ನಲ್ವತ್ತಾಗುತ್ತೆ ಇವಾಗ ನಾಲ್ಕು ವರ್ಷಗಳ ನಂತರ ಏನಾಗಿದೆ ನೋಡ್ರಿ ತಂದೆಯ ವಯಸ್ಸು ಮಗನ ವಯಸ್ಸಿನ ನಾಲ್ಕು ಪಟ್ಟು ಅಂತ ಇದೆ ಇವಾಗ ಇದರಲ್ಲಿ ಯಾರಲ್ಲಿ ನಾಲ್ಕು ಪಟ್ಟಿದೆ ನೋಡ್ರಿ ಎಂಟೆಸ್ಟ್ಲೇ ಎಂಟು ನಾಲ್ಕಲೇ ಮೂವತ್ತೆರಡು ಬಟ್ಟಿಲ್ಲ ಇಪ್ಪತ್ತೆಂಟರವರಿಂದ ಇದು ರಾಂಗ್ ಇದು ರಾಂಗ್ ಅಂದಮೇಲೆ ಇದು ಆನ್ಸರೇ ಅಲ್ಲ ಅಂತ ನೋಡ್ರಿ ನಾಲ್ಕಲೆ ಮೂವತ್ತಾರು ನಾಲ್ಕು ಪಟ್ ಅಂದ್ರೆ ಇದು ನಾಲ್ಕಲೇ ಕರೆಕ್ಟಾಗಿ ಬರಬೇಕು ಬಟ್ ಇದು ನಾಲ್ಕಲೇ ಬರೋಲ್ಲ ನಾಲ್ಕಲೆ ಮೂವತ್ತಾರು ಆಗುತ್ತೆ ಇಲ್ಲಿ ನಾಲ್ಕು ಮೂವತ್ನಾಲ್ಕಿರೋದ್ರಿಂದ ಇದು ರಾಂಗ್ ಆನ್ಸರು ಅಬ್ಸಲ್ ಆಪ್ಷನ್ ಬಿ ರಾಂಗ್ ಎ ರಾಂಗ್ ಬಿ ರಾಂಗ್ ಡಿ ರಾಂಗ್ ಅಂದರೆ ಆಪ್ಷನ್ ಸಿ ಸರಿ ಇಲ್ಲೇ ಬೇಕು ನೋಡ್ರಿ ಸರಿ ಇದೆಯಾ ಅಂತ ಹತ್ತೆಷ್ಟೇ ನಲವತ್ತು ಹತ್ನಾಲ್ಕಲೆ ನಲವತ್ತು ನೋಡ್ರಿ ನಾಲ್ಕು ಪಟ್ ಕರೆಕ್ಟ್ ಆಗಿ ನಾಲ್ಕು ವರ್ಷಗಳ ನಂತರ ನಾಲ್ಕು ಪಟ್ ಕರೆಕ್ಟ್ ಆಗಿದೆ ಅಂದರೆ ಇದು ಆಪ್ಷನ್ ಸಿ ಕರೆಕ್ಟ್ ಇದೆ ಅಂತ ತಂದೆ ವಯಸ್ಸು ಮೂವತ್ತಾರು ವರ್ಷ ಮಗನ ವಯಸ್ಸು ಆರು ವರ್ಷ ಅಂತ ರೈಟ ಇದು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಹಿಂಗೆ ಆನ್ಸರ್ ಮಾಡ್ಬೋದು ಇಲ್ಲ ಸರ್ ನಾವೇನು ರೇಷೂ ಮೆಥಡ್ ಹೇಳ್ಕೊಟ್ಟಿದ್ರಲ್ಲ ಅದೇ ಪ್ರಕಾರ ಸಾಲ್ವ್ ಮಾಡ್ತಿರೋಂದ್ರೆ ಅದು ತುಂಬ ಈಸಿ ಇದೆ ಅದನ್ನ ಸಿಗು ಸಾಲ್ವ್ ಮಾಡ್ತಾ ಬರ್ಬೋದು ನೋಡ್ರಿ ಇದೇ ಕ್ವಶನ್ ನಾವು ರೇಷ್ಯೂ ಮೆಥಡಲ್ಲಿ ಮಾಡೋದಾದರೆ ಪ್ರಶ್ನೆಯಲ್ಲಿ ಕೊಟ್ಟರೆ ಡಾಟಾ ಏನೇನಿದೆ ಅಂತ ಕರೆಕ್ಟಾಗಿ ಬರ್ಕೊಳ್ಳೋದು ಗೊತ್ತಾಗಬೇಕು ನಿಮಗೆ ನೋಡಿರಿ ಪ್ರಶ್ನೆಯಲ್ಲಿ ಏನಿದೆ ತಂದೆ ಈಗಿನ ವಯಸ್ಸು ತನ್ನ ಮಗನ ವಯಸ್ಸಿನ ಆರರಷ್ಟು ಅಂತ ಇದೆ ಈಗಿನ ಅಂದರೆ ಅದು ಪ್ರೆಸೆಂಟ್ ರೇಷ್ಯೂ ಅದು ಆರರಷ್ಟು ಅಂತ ಕೊಟ್ಟರೆ ಆರು ಇಷ್ಟು ಒಂದು ಅಂತ ಬರ್ಕೋಬೇಕು ಕ್ಲಿಯರಲ್ಲಿ ಬರ್ಕೊಂಡಿರೋದು ನೆಕ್ಸ್ಟ್ ಹಾಗೆ ಮುಂದಕ್ಕೆ ಕ್ವಶನ್ ಓದ್ತಾ ಬರ್ರಿ ನಾಲ್ಕು ವರ್ಷಗಳ ನಂತರ ಅಂತಿದೆ ನಾಲ್ಕು ವರ್ಷಗಳ ನಂತರ ಫೋರ್ ಇಯರ್ಸ್ ಆಫ್ಟರು ನಾಲ್ಕು ಪಟ್ಟಿದೆ ಅಂತ ಕೊಟ್ಟಿದೆ ನಾಲ್ಕರಷ್ಟು ನಾಲ್ಕರಷ್ಟು ಅಂತ ಕೊಟ್ಟರೆ ಅದನ್ನು ನಾಲ್ಕು ಇಷ್ಟು ಅಂತ ಬರ್ಕೋಬೋದು ಪ್ರಶ್ನೆಲ್ಲಿ ಕೊಟ್ಟರೆ ಇಲ್ಲಿ ಬರ್ಕೊಂಡಿದ್ದೀನಿ ಯಾವುದೇ ಏಜ್ ಪ್ರಾಬ್ಲಮಲ್ಲಿ ಈ ಥರ ಎರಡು ರೇಷುಗಳು ಕೊಟ್ಟ ಅಂದರೆ ರೇಷು ಮೆಥಡಲ್ಲಿ ಸಿಂಪಲಾಗಿ ಆನ್ಸರ್ ಮಾಡ್ತಾ ಬರ್ಬೋದು ಆದರೆ ಫಸ್ಟು ಫಾದರ್ಸ್ ಏಜ್ ಕನ್ನಿಡಿಯೋದಾದರೆ ಯಾವ ರೀತಿ ಮಾಡ್ತೀವಂದರೆ ತಂದೆಯ ಮೊದಲ ಅನುಪಾತ ಆ ರೀತಿಯೆಲ್ಲ ಆರು ಸಂಖ್ಯೆ ಬರೀಬೇಕು ಅರ್ಥ ಆಯ್ತಾ ನೆಕ್ಸ್ಟ್ ಸ್ಟೆಪ್ ಏನಂದರೆ ಡಿಫ್ರೆನ್ಸ್ ಆಫ್ ದ ಸೆಕೆಂಡ್ ರೇಷು ಅಂದರೆ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆನ ಮೈನಸ್ ಮಾಡಬೇಕು ಬಿಗ್ಗೆಸ್ಟ್ ನಂಬರಿಂದ ಸ್ಮಾಲೆಸ್ಟ್ ನಂಬರ್ ಮೈನಸ್ ಮಾಡಿರಿ ಡಿಫ್ರೆನ್ಸ್ ಆಫ್ ದ ಸೆಕೆಂಡ್ ರೇಷು ಫೋರ್ ಮೈನಸ್ ಒನ್ ಅಂದರೆ ತ್ರೀ ಬರುತ್ತೆ ಇಂಟು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನಾಲ್ಕು ವರ್ಷಗಳ ನಂತರ ಅಂತಿದೆಯಲ್ಲ ಈ ನಾಲ್ಕು ಬರ್ಕೋಬೇಕು ಇದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀರಿ ಅಂದರೆ ಇವೆರಡು ರೇಷನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಓರೆ ಗುಣಾಕಾರ ಮಾಡಿ ಮೈನಸ್ ಮಾಡಬೇಕು ಒಂದು ಆರ್ಲೆ ಆರು ಬರುತ್ತೆ ನಾಲ್ಕು ಒಂದ್ಲೇ ನಾಲ್ಕು ಬರುತ್ತೆ ಇವೆರಡು ಡಿಫ್ರೆನ್ಸ್ ಅಂದರೆ ಟೂ ಬರುತ್ತೆ ಒಂದು ಅಲ್ಲೇ ಆರು ನಾಲ್ಕು ಒಂದ್ಲೆ ನಾಲ್ಕು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಕಳಿಬೇಕು ಸಿಕ್ಸ್ ಮೈನಸ್ ಫೋರ್ ಅಂದರೆ ಟೂ ಬರುತ್ತೆ ಟೂ ಕೆಳ ಕೆಳಗೆತೀನಿ ಕೆಳಗಿಂದ ಮೇಲೆ ಯಾವಾದರೂ ಕ್ಯಾನ್ಸಲ್ ಆಗ್ತಾವ ಅಂದರೆ ಅಬ್ಸೊಲೂಟ್ಲಿ ಎರಡರಿಂದ ಕ್ಯಾನ್ಸಲ್ ಆಗ್ತಾವೆ ಎರಡು ಒನ್ಲೆ ಎರಡು ಇದು ಎರಡು ಎರಡಲೇ ನಾಲ್ಕು ಕ್ಯಾನ್ಸಲ್ ಆಯ್ತು ಕೆಳಗಡೆ ಒಂದಿದೆ ಅದ್ರ ನೆಸೆಸಿಟಿ ಇಲ್ಲ ಮೇಲೆ ಆರು ಇದೆ ಮೂರಿದೆ ಆರು ಮೂಲ ಹದಿನೆಂಟು ಹದಿನೆಂಟೆರಡೇ ಎಷ್ಟು ಅಂದರೆ ಮೂವತ್ತಾರು ಆಗುತ್ತೆ ತಂದೆಯ ವಯಸ್ಸು ಮೂವತ್ತಾರು ವರ್ಷ ಒಂದಿಷ್ಟು ರೇಷನ್ ನೋಡ್ರಿ ಇಲ್ಲಿ ಫಸ್ಟ್ ರೇಷಿ ಇದು ಯಾವ ಟೈಮಿಂದ ಕೊಟ್ಟಿದ್ದಾರೆ ಅಂದರೆ ಪ್ರೆಸೆಂಟ್ ಟೈಮಿಂದ ಕೊಟ್ಟಿದ್ದಾರೆ ಈಗಿನ ಅನುಪಾತ ಆಗಿರೋದ್ರಿಂದ ಇದು ತಂದೆಯ ಈಗಿನ ವಯಸ್ಸು ಪ್ರೆಸೆಂಟ್ ಏಜ್ ಪ್ರಸ್ತುತ ವಯಸ್ಸು ಮೂವತ್ತಾರು ವರ್ಷ ಆಪ್ಷನ್ಸ್ ನೋಡ್ತಾ ಬರ್ರಿ ಎ ಬಿ ಸಿ ಡಿಯಲ್ಲಿ ಈ ಮೂವತ್ತಾರು ವರ್ಷ ಅನ್ನೋದು ಆಪ್ಷನ್ ಸಿ ನಲ್ಲಿದೆ ಅಂದರೆ ಅದೇ ರೈಟ್ ಆನ್ಸರ್ ಮಗನ ವಯಸ್ಸು ಕನ್ನಡಿ ಅವಶ್ಯಕತೆ ಇಲ್ಲ ಮಗನ ವಯಸ್ಸು ಆರು ವರ್ಷ ಬರುತ್ತೆ ತಂದೆ ವಯಸ್ಸು ಮೂವತ್ತಾರು ವರ್ಷ ಇದೆ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮುಂದೆ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆನೇ ಇಲ್ಲ ಕ್ಲಿಯರಾ ನೋಡ್ರಿ ಥರ್ಡ್ ಕ್ವಶನ್ ಓದ್ತಾ ಬರ್ರಿ ಎರಡು ಪ್ರಶ್ನೆಗಳಿಂತ ಒಂದು ಸ್ವಲ್ಪ ಚೇಂಜಸ್ ಇದೆ ಏನು ಚೇಂಜಸ್ ಇದೆ ಅಂತ ಕರೆಕ್ಟಾಗಿ ಗೊತ್ತಿಡೀಬೇಕು ನೀವು ನಾನು ಐಡೆಂಟಿಫೈ ಮಾಡಬೇಕು ನೋಡ್ರಿ ಏನಿದೆ ಅಂದರೆ ಹತ್ತು ವರ್ಷಗಳ ಹಿಂದೆ ಒಬ್ಬ ತಂದೆ ವಯಸ್ಸು ಅವನ ಮಗನ ವಯಸ್ಸಿಗಿಂತ ಮೂರು ಪಟ್ಟಾಗಿತ್ತು ಅಂತ ಕೊಟ್ಟಿದ್ದಾನೆ ಹತ್ತು ವರ್ಷಗಳ ನಂತರ ಅವನ ವಯಸ್ಸು ಮಗನ ವಯಸ್ಸಿಗಿಂತ ಎರಡು ಪಟ್ಟಾಗುತ್ತೆ ಅಂತ ಕೊಟ್ಟಿದ್ದಾನೆ ಈಗ ತಂದೆ ಮತ್ತು ಮಗನ ವಯಸ್ಸಿನ ಅನುಪಾತ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾನೆ ಈಗಿನ ಅನುಪಾತ ಕೇಳಿದ್ದಾನೆ ಇದು ಯಾವುದೋ ಒಂದು ಎಕ್ಸಾಮಲ್ಲಿ ಕೇಳಿರೋ ಪ್ರಶ್ನೆ ನೋಡಿ ಹತ್ತು ವರ್ಷಗಳ ಹಿಂದೆ ತಂದೆ ವಯಸ್ಸು ಮಗನ ವಯಸ್ಸಿನ ಮೂರು ಪಟ್ಟು ಅಂತೆ ಹತ್ತು ವರ್ಷಗಳ ನಂತರ ತಂದೆ ವಯಸ್ಸು ಮಗನ ವಯಸ್ಸಿನ ಎರಡು ಪಟ್ಟು ಅಂತ ಕೊಟ್ಟಿದ್ದಾನೆ ಹಾಗಾದ್ರೆ ಅವ್ರಿಬ್ರದ್ದು ವಯಸ್ಸು ಕಂಡಿಡಿದು ಈಗಿನ ವಯಸ್ಸುಗಳನ್ನು ಕಂಡು ಹಿಡಿದು ಅನುಪಾತ ಬರಿಬೇಕು ರೇಷ ಕಂಡುಹಿಡೀಬೇಕು ನಾವು ಹಾಗರ ಪ್ರಶ್ನೆಲಿ ಕೊಟ್ಟರೆ ಮಾಹಿತಿನ ಯಾವ ರೀತಿ ಕೊಟ್ಟಿದ್ದಾನೆ ಅಂತ ನೀವು ನೀಟಾಗಿ ಐಡೆಂಟಿಫೈ ಬರ್ಕೋಳೋದ್ ಕಲ್ತ್ಕೊಳ್ರಿ ಇಲ್ಲಿ ಕೊಟ್ಟಿರೋದು ಇಬ್ಬರು ಕೊಟ್ಟಿದ್ದಾರೆ ತಂದೆ ಕೊಟ್ಟಿದ್ದಾನೆ ಮತ್ತೆ ಮಗ ಕೊಟ್ಟಿದ್ದಾನೆ ಫಸ್ಟು ಹತ್ತು ವರ್ಷಗಳ ಹಿಂದೆ ಅಂತ ಕೊಟ್ಟಿದ್ದಾನೆ ಟೆನ್ ಇಯರ್ಸ್ ಎಗೋ ಎಗೋ ಅಂದ್ರೆ ಹಿಂದೆ ಹತ್ತು ವರ್ಷಗಳ ಹಿಂದೆ ತಂದೆ ವಯಸ್ಸು ಮಗನ ವಯಸ್ಸಿನ ಮೂರು ಪಟ್ಟು ಅಂತ ಇದೆಯಲ್ಲ ಅದನ್ನ ಮೂರು ಇಷ್ಟು ಒಂದಂತ ಬರ್ಕೋಬೋದು ಕ್ಲಿಯರಾ ನೆಕ್ಸ್ಟ್ ಸೆಂಟೆನ್ಸ್ ಹೋದ್ರೆ ಹತ್ತು ವರ್ಷಗಳ ನಂತರ ಅಂತಿದೆ ಟೆನ್ ಇಯರ್ಸ್ ಹೆನ್ಸ್ ಅಥವಾ ಟೆನ್ ಇಯರ್ಸ್ ಆಫ್ಟರ್ ಅಂತ ಇದೆ ತಂದೆಯ ವಯಸ್ಸು ಮಗನ ವಯಸ್ಸಿನ ಎರಡು ಪಟ್ಟು ಅಂತ ಇದೆ ಅದನ್ನ ಎರಡು ಇಷ್ಟು ಒಂದು ಅಂತ ಬರೀತೀನಿ ಕ್ಲಿಯರ್ ಹಾಗಾದ್ರೆ ಇಲ್ಲಿ ತಂದೆಯ ವಯಸ್ಸು ಮಗನ ಈಗಿನ ವಯಸ್ಸುಗಳು ಕಂಡಿಡಿದು ಅನುಪಾತ ಕಂಡಿಡಿಬೇಕು ಬೇಕು ಹಾಗಾದ್ರೆ ಎರಡು ರೇಷೋ ಸಿಕ್ಕಾಗ ಸಿಂಪಲ್ ಮೆಥಡ್ ಮೆಥಡ್ ಮೆಥಡಲ್ಲಿ ಆನ್ಸರ್ ಮಾಡೋದು ಹೇಳ್ಕೊಟ್ಟದೇ ಮೊದಲು ತಂದೆಯ ವಯಸ್ಸನ್ನ ಕನ್ನಡಿ ಅದಾದ್ರೆ ನೋಡ್ರಿ ಇಲ್ಲಿ ತಂದೆಯ ವಯಸ್ಕೊಂಡು ಹಿಡೀಬೇಕಂದ್ರೆ ತಂದೆಯ ಮೊದಲ ಅನುಪಾತ ಮೂರು ಇದೆಯಲ್ಲ ಮೂರು ಬರಿಬೇಕು ಇಂಟು ಸೇಮ್ ಪ್ರೊಸೀಜರ್ ಡಿಫ್ರೆನ್ಸ್ ಆಫ್ ದ ಸೆಕೆಂಡ್ ರೇಷು ಎರಡರಲ್ಲಿ ಒಂದು ಕಳಿರಿ ಎರಡರಲ್ಲಿ ಒಂದು ಮೈನಸ್ ಮಾಡಿರಿ ಒಂದು ಬರುತ್ತೆ ಇಂಟು ನೆಕ್ಸ್ಟ್ ಯಾವ ಸಂಖ್ಯೆ ಬರೀಬೇಕು ಇಲ್ಲಿ ಹತ್ತು ವರ್ಷಗಳ ನಂತರ ಅಂತಿದೆ ಮೇಲುಗಡೆ ಹತ್ತು ವರ್ಷಗಳ ಹಿಂದೆ ಅಂತಿದೆ ಹಿಂದಿನ ಎಲ್ಲ ಪ್ರಶ್ನೆಗಳಲ್ಲಿ ಇಲ್ಲಿ ಪ್ರೆಸೆಂಟ್ ರೇಷು ಕೊಡ್ತಾ ಇದ್ದ ಬಟ್ ಈ ಪ್ರಶ್ನೆಯಲ್ಲಿ ಚೇಂಜಸ್ ಇದೆ ಅಂತ ಹೇಳಿದ್ನಲ್ಲ ಇದೇ ಚೇಂಜಸ್ ಇರೋದು ಹತ್ತು ವರ್ಷಗಳ ಹಿಂದಿನ ಅನುಪಾತ ಕೊಟ್ಟಿದ್ದಾನೆ ಹತ್ತು ವರ್ಷಗಳ ನಂತರದ ಅನುಪಾತ ಕೊಟ್ಟಿದ್ದಾನೆ ಇದೇ ಚೇಂಜಸ್ ಆಗಿರೋದು ಈ ಥರ ಎರಡು ವರ್ಷಗಳೆಲ್ಲ ಇದ್ದಾಗ ಏನು ಏನ್ಮಾಡ್ಬೇಕಂದ್ರೆ ಇದನ್ನು ಬರಿಬೇಕಾ ಇದನ್ನು ಬರಿಬೇಕಂತ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ ಇವೆರಡೂ ಸಂಖ್ಯೆಗಳನ್ನು ಕೂಡಿ ಬರಿಬೇಕು ಹತ್ತು ಪ್ಲಸ್ ಹತ್ತು ಎಷ್ಟಾಗುತ್ತೆ ಇಪ್ಪತ್ತಾಗುತ್ತಲ್ಲ ಇಪ್ಪತ್ತು ಬರ್ಕೋಬೇಕು ಕ್ಲಿಯರಾ ಇವಾಗ ನೆಕ್ಸ್ಟ್ ಸೇಮ್ ಇವೆರಡು ಅನುಪಾತಗಳನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಕಳಿಬೇಕು ಅವರೇ ಗುಣಾಕಾರ ಮಾಡಿ ಕಳೀರಿ ಒಂದ್ ಮೂರ್ಲೆ ಮೂರು ಎರಡು ಒಂದ್ಲೆ ಎರಡು ದೊಡ್ಡದ್ರಲ್ಲಿ ಚಿಕ್ಕದ ಕಳೆದ್ರೆ ಸಾಕು ಒಂದ್ ಬರುತ್ತೆ ಈ ಒಂದು ಒಂದು ಕ್ಯಾನ್ಸಲ್ ಇಪ್ಪತ್ತು ಇಂಟು ಮೂರ್ ಅಂದ್ರೆ ಎಷ್ಟು ಬರುತ್ತೆ ಅಂದ್ರೆ ಅರವತ್ತು ಬರುತ್ತೆ ಇಪ್ಪತ್ತು ಇಂಟು ಮೂರ್ ಅಂದ್ರೆ ಅರವತ್ತು ವರ್ಷ ಬರುತ್ತೆ ಸೊ ತಂದೆಯ ವಯಸ್ಸು ಅರವತ್ತು ವರ್ಷ ಅಂತ ಗೊತ್ತಾಯ್ತು ಸೇಮ್ ಇದೇ ಮೆಥಡಲ್ಲಿ ಮಗನ ವಯಸ್ಸು ಕಂಡು ಹಿಡಿಯೋಣ ಮಗನ ವಯಸ್ಸು ಕಂಡುಹಿಡ್ಬೇಕಂದ್ರೆ ಈ ಮೊದಲನೇ ಸಂಖ್ಯೆ ಮಾತ್ರ ಚೇಂಜ್ ಆಗೋದು ಉಳಿದವೆಲ್ಲ ಇವೇ ಸಂಖ್ಯೆ ಬರ್ಕೋಬೇಕಂತ ಗೊತ್ತಿದೆ ತಾನೇ ಮಗನ ವಯಸ್ಸು ಕಂಡುಹಿಡ್ಬೇಕಾದ್ರೆ ಮಗನ ಮೊದಲ ಅನುಪಾತ ಒಂದಿದೆ ಇಂಟು ಇದೇ ಒಂದು ಬರ್ಕೋಬೇಕು ಇಂಟು ಇದೇ ಇಪ್ಪತ್ತು ಬರಿಬೇಕು ಡಿವೈಡ್ ಬೈ ಒಂದು ಬರ್ಕಳ್ರಿ ಒಂದು ಒಂದು ಕ್ಯಾನ್ಸಲ್ ಒಂದು ಇಂಟು ಇಪ್ಪತ್ತು ಅಂದರೆ ಇಪ್ಪತ್ತು ಬರುತ್ತೆ ಮಗನ ವಯಸ್ಸು ಇಪ್ಪತ್ತು ವರ್ಷ ಸೊ ಅದ್ರಲ್ಲಿ ನೋಡ್ರಿ ತಂದೆ ವಯಸ್ಸು ಅರವತ್ತು ವರ್ಷ ಮಗನ ವಯಸ್ಸು ಇಪ್ಪತ್ತು ವರ್ಷ ಅಂದ್ರೆ ತಂದೆ ವಯಸ್ಸಿಗೂ ಮಗನ ವಯಸ್ಸಿಗೂ ಅನುಪಾತ ಆದರೆ ಇಪ್ಪತ್ತೊಂದಲೆ ಇಪ್ಪತ್ತ್ ಮೂರಲೆ ಅರವತ್ತು ಕ್ಯಾನ್ಸಲ್ ಆಗಿ ಮೂರು ಇಷ್ಟು ಒಂದು ಬರುತ್ತೆ ಅಲ್ಲಿ ಸೆಕೆಂಡ್ ಆಪ್ಷನ್ ಅಲ್ಲಿ ಮೂರು ಇಷ್ಟು ಒಂದಿದೆ ಅಂತೇಳಿ ಸೆಕೆಂಡ್ ಆಪ್ಷನ್ ಏನಾದರೂ ಹಾಕಿದ್ರಿ ಅಂದರೆ ಅದು ರಾಂಗ್ ಆನ್ಸರ್ ಯಾಕೆ ರಾಂಗ್ ಅಂತ ನಿಮಗೆ ಗೊತ್ತಾಗ್ಬೇಕು ನೋಡ್ರಿ ನಾನು ಇಷ್ಟೊತ್ತಲ್ಲೇ ಹೇಳಿದ್ದೀನಿ ಈ ಅರವತ್ತು ವರ್ಷ ಬಂದಿದೆ ಇಪ್ಪತ್ತು ವರ್ಷ ಬಂದಿದೆ ಅಂದರೆ ಯಾವಾಗ ಅರವತ್ತು ವರ್ಷ ಅವನಿಗೆ ಯಾವಾಗ ಇಪ್ಪತ್ತು ವರ್ಷ ಅಂದರೆ ಫಸ್ಟ್ ರೇಷ ಯಾವ ಟೈಮಲ್ಲಿರುತ್ತೋ ಆ ಟೈಮಿನ ಏಜ್ ಇವೆಲ್ಲ ಈ ಫಸ್ಟ್ ರೇಷು ಹತ್ತು ವರ್ಷದ ಹಿಂದಿಂದಾಗಿರೋದ್ರಿಂದ ಇದು ಹತ್ತು ವರ್ಷಗಳ ಹಿಂದಿನ ವಯಸ್ಸುಗಳವರವು ಮೊದಲ ಅನುಪಾತ ಯಾವ ಟೈಮಲ್ಲಿರುತ್ತೋ ಇರುತ್ತೋ ಆನ್ಸರ್ ಆ ಟೈಮ್ನ ಬರ್ತಾವೆ ಅಂತ ಹೇಳಿದೆ ಅಂತಾನೆ ಸೊ ಇದು ಹತ್ತು ವರ್ಷಗಳ ಹಿಂದಿನ ಅನುಪಾತ ಆಗಿರೋದ್ರಿಂದ ಇವು ಹತ್ತು ವರ್ಷಗಳ ಹಿಂದಿನ ವಯಸ್ಸುಗಳು ಈಗಿನ ವಯಸ್ಸುಗಳಲ್ಲ ಪ್ರಶ್ನೆಯಲ್ಲಿ ಕೇಳಿರೋದು ಈಗಿನ ವಯಸ್ಸುಗಳ ಅನುಪಾತ ಇಲ್ಲಿ ಬಂದಿರೋ ಆನ್ಸರು ಹತ್ತು ವರ್ಷದ ಹಿಂದಿನ ವಯಸ್ಸುಗಳು ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಈಗಿನ ವಯಸ್ಸುಗಳು ಎಷ್ಟಾಗ್ತವೆ ಅಂದರೆ ಈಗಿನ ವಯಸ್ಸುಗಳು ಎಷ್ಟು ಬರ್ಕೋಬೇಕು ಅಂದರೆ ತಂದೆಗೆ ಹತ್ತು ವರ್ಷದ ಹಿಂದೆ ಅರವತ್ತು ವರ್ಷ ಅಂದರೆ ಈಗ ಎಷ್ಟಾಗುತ್ತೆ ಅಂದರೆ ಹತ್ತು ವರ್ಷ ಹೆಚ್ಚಾಗಿ ಎಪ್ಪತ್ತು ವರ್ಷ ಆಗಿರುತ್ತೆ ಹತ್ತು ವರ್ಷದ ಹಿಂದೆ ಅರವತ್ತು ವರ್ಷ ಆದರೆ ಈಗ ಎಪ್ಪತ್ತು ವರ್ಷ ಈಗಿನ ವಯಸ್ಸು ಮಗನಿಗೂ ಕೂಡ ಇದು ಹತ್ತು ವರ್ಷದ ಹಿಂದೆ ಇಪ್ಪತ್ತು ವರ್ಷ ಅಂದರೆ ಮಗನಿಗೆ ಈಗ ಎಷ್ಟಾಗಿರುತ್ತೆ ಮೂವತ್ತು ವರ್ಷ ಆಗುತ್ತೆ ಹತ್ತು ವರ್ಷ ಹೆಚ್ಚಾಗಿರುತ್ತೆ ಅಷ್ಟೆ ಇವೆರಡು ಹತ್ತು ವರ್ಷದ ಹಿಂದಿನ ವಯಸ್ಸುಗಳು ಇವೆರಡು ಈಗಿನ ವಯಸ್ಸುಗಳು ಇವುಗಳಿಗೆ ಅನುಪಾತ ಕೇಳಿರೋದಲ್ಲ ಪ್ರಶ್ನೆಯಲ್ಲಿ ಇವಾಗ ಕ್ಯಾನ್ಸಲ್ ಮಾಡ್ರಿ ಹತ್ತೇಳು ಎಪ್ಪತ್ತು ಹತ್ತು ಮೂಲೆ ಮೂವತ್ತು ರೇಷ್ ಎಷ್ಟು ಬಂತು ಸೆವೆನ್ ಇಷ್ಟು ತ್ರೀ ಬಂತು ಸೆವೆನ್ ಇಷ್ಟು ತ್ರೀ ಇದೆಯಲ್ಲ ಆಪ್ಷನ್ ಸಿ ನಲ್ಲಿ ಇದೆ ನೋಡ್ರಿ ದಟ್ ಈಸ್ ದ ರೈಟ್ ಆನ್ಸರ್ ನೋಡ್ರಿ ಫೋರ್ತ್ ಕಶನ್ ನೋಡ್ತಾ ಬರೋಣ ಮೂರು ವರ್ಷಗಳ ಹಿಂದೆ ಎಕ್ಸ್ ಮತ್ತು ವೈಯರ ವಯಸ್ಸುಗಳ ಅನುಪಾತ ನಾಲ್ಕು ಇಷ್ಟು ಐದು ಅಂತ ಕೊಟ್ಟಿದ್ದಾನೆ ಮೂರು ವರ್ಷಗಳ ನಂತರ ಅವರ ವಯಸ್ಸುಗಳ ಅನುಪಾತ ಐದು ಇಷ್ಟು ಆರು ಅಂತ ಕೊಟ್ಟಿದ್ದಾನೆ ಹಾಗಾದರೆ ಏನು ಕಣ್ಣಿಡಬೇಕಂದ್ರೆ ಅವರ ಈಗಿನ ವಯಸ್ಸುಗಳ ಮೊತ್ತ ಸಮ್ ಆಫ್ ಪ್ರೆಸೆಂಟ್ ಏಜಸ್ ಆಫ್ ಎಕ್ಸ್ ಆ್ಯಂಡ್ ವೈ ಅಂತ ಇದೆ ಅವರ ಈಗಿನ ವಯಸ್ಸುಗಳ ಮೊತ್ತ ಕಣ್ಣಿಡಿಬೇಕಿಲ್ಲಿ ಸೊ ಇದು ಪ್ರೀವಿಯಸ್ ಕ್ವಶನ್ ಥರನೇ ಮೂರು ವರ್ಷಗಳ ಹಿಂದಿನ ಅನುಪಾತ ಕೊಟ್ಟಿದ್ದಾನೆ ಅದನ್ನು ಬರ್ಕೊಂಡಿದ್ದೀನಿ ನಾಲ್ಕು ಇಷ್ಟು ಐದು ಅಂತ ಇದೆ ಆಮೇಲೆ ಮೂರು ವರ್ಷಗಳ ನಂತರದ ಅನುಪಾತ ಕೊಟ್ಟಿದ್ದಾನೆ ಐದು ಇಷ್ಟು ಆರು ಅಂತ ಅದನ್ನು ಬರ್ಕೊಂಡಿದ್ದೀನಿ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಡಾಟಾ ಅಂತ ನೀವು ಬರೆಯೋದು ಕಲ್ತ್ಕೋಬೇಕು ಈ ರೀತಿ ಬರ್ಕಂಡಾದಮೇಲೆ ಎರಡು ರೇಷು ಸಿಕ್ಕು ಅಂದರೆ ಆನ್ಸರ್ ಮಾಡೋದು ತುಂಬ ಈಸಿ ಮೊದಲು ಇದರಲ್ಲಿ ಎಕ್ಸ್ನ ವಯಸ್ಸನ್ನು ಕಂಡಿಡಿಯೋದಾದರೆ ಎಕ್ಸ್ನ ಮೊದಲ ಅನುಪಾತ ನಾಲ್ಕಿದೆ ಇದನ್ನ ಇದನ್ನು ಬರ್ಕೊಳ್ಳೋಣ ಇಂಟು ನೆಕ್ಸ್ಟ್ ಯಾವ ನಂಬರ್ ಬರಿಬೇಕು ಡಿಫ್ರೆನ್ಸ್ ಆಫ್ ದ ಸೆಕೆಂಡ್ರೇಷೋ ಈ ಆರಲ್ಲಿ ಐದು ಕಳಿಬೇಕು ಬಿಗ್ಗೆಸ್ಟ್ ನಂಬರಲ್ಲಿ ಸ್ಮಾಲೆಸ್ಟ್ ನಂಬರ್ ಮೈನಸ್ ಮಾಡಿರಿ ಒನ್ ಬರುತ್ತೆ ನೆಕ್ಸ್ಟ್ ಯಾವ ಸಂಖ್ಯೆ ಬರಿಬೇಕಂದ್ರೆ ಇದು ಮೂರು ವರ್ಷಗಳ ಹಿಂದಿಂದು ಮೂರು ವರ್ಷದ ನಂತರದ್ದು ಇವೆರಡೂ ಸಂಖ್ಯೆ ಕೂಡಿ ಬರಿಬೇಕು ಮೂರು ಪ್ಲಸ್ ಮೂರು ಆರು ಆಗುತ್ತೆ ಪ್ಲಸ್ ಮಾಡಿ ಬರಿಬೇಕು ಡಿವೈಡ್ ಬೈ ಕೆಳಗಡೆ ಇವೆರಡೂ ರೇಷನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಮೈನಸ್ ಮಾಡಬೇಕು ಫೈವ್ ಇಂಟು ಫೈವ್ ಟ್ವೆಂಟಿ ಫೈವ್ ಬರುತ್ತೆ ಫೈವ್ ಇಂಟು ಫೈವ್ ಟ್ವೆಂಟಿ ಫೈವ್ ಬರುತ್ತೆ ಸಿಕ್ಸ್ ಇಂಟು ಫೋರ್ ಟ್ವೆಂಟಿ ಫೋರ್ ಬರುತ್ತೆ ಇವೆರಡು ಮೈನಸ್ ಮಾಡಿದ್ರೆ ಡಿಫ್ರೆನ್ಸ್ ಒನ್ ಬರುತ್ತೆ ಆ ಒನ್ ಇಲ್ಲಿ ಕೆಳಗಡೆ ಬರೆಯೋಣ ಕ್ಲಿಯರ ಒಂದು ಒಂದು ಕ್ಯಾನ್ಸಲ್ ಮಾಡ್ಬೋದು ಈ ಆರು ಇಂಟು ನಾಲ್ಕು ಮಲ್ಟಿಪ್ಲೈ ಮಾಡಿರಿ ಆರು ನಾಲ್ಕಲ್ಲಿ ಇಪ್ಪತ್ತ್ನಾಲ್ಕು ಸೊ ಎಕ್ಸ್ನ ವಯಸ್ಸು ಇಪ್ಪತ್ನಾಲ್ಕು ವರ್ಷ ಇದೇ ರೀತಿ ವೈ ವಯಸ್ಸು ಕಂಡುಹಂದ್ರೆ ಫಸ್ಟ್ ನಂಬರ್ ಮಾತ್ರ ಚೇಂಜಸ್ ಆಗೋದು ವೈನ ವಯಸ್ಸು ಕಂಡು ಹಿಡಬೇಕಾದ್ರೆ ವೈನ ಫಸ್ಟ್ ರೇಷು ಫೈವ್ ಇದೆಯಲ್ಲ ಫೈವ್ ನಂಬರ್ ಬರೆಯೋಣ ಉಳಿದವೆಲ್ಲ ಅವೇ ಸಂಖ್ಯೆಗಳೇ ಇಂಟು ಒನ್ ಇಂಟು ಸಿಕ್ಸ್ ಡಿವೈಡ್ ಬೈ ಒನ್ ಇಂಟು ಒನ್ ಇಂಟು ಸಿಕ್ಸ್ ಡಿವೈಡ್ ಬೈ ಒನ್ 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 ಕ್ಯಾನ್ಸಲ್ ಐದು ಇಂಟು ಆರು ಮಲ್ಟಿಪ್ಲೈ ಮಾಡಿರಿ ಮೂವತ್ತು ಬರುತ್ತೆ ವೈನ ವಯಸ್ಸು ಮೂವತ್ತು ವರ್ಷಗಳು ಕ್ಲಿಯರ ಬಟ್ ಅವರಿಬ್ಬರ ವಯಸ್ಸುಗಳ ಮೊತ್ತ ಕಣ್ಣು ಹಿಡಿಬೇಕು ಸಮ್ ಆಫ್ ದೇರ್ ಪ್ರೆಸೆಂಟ್ ಏಜಸ್ ಕಣ್ಣು ಈಗಿನ ವಯಸ್ಸುಗಳ ಮೊತ್ತ ಅಲ್ಲಿ ಕೇಳಿರೋದು ಬಟ್ ಇವು ಈಗಿನ ವಯಸ್ಸುಗಳೇನೋ ಚೆಕ್ ಮಾಡ್ತಾ ಬರ್ರಿ ಫಸ್ಟ್ ರೇಷ್ ಯಾವ ಟೈಮಲ್ಲಿದೆ ಅಂದರೆ ಮೂರು ವರ್ಷದ ಹಿಂದಿನ ವಯಸ್ಸದು ಮೊದಲನೇ ಅನುಪಾತ ಮೂರು ವರ್ಷ ಹಿಂದಿಂದಾಗಿರೋದ್ರಿಂದ ಇವೆರಡು ಮೂರು ವರ್ಷದ ಹಿಂದಿನ ವಯಸ್ಸುಗಳು ಈಗಿನ ವಯಸ್ಸುಗಳಲ್ಲ ನೋಡ್ರಿ ಈಗಿನ ವಯಸ್ಸುಗಳನ್ನು ಬರೆಯೋದಾದ್ರೆ ಈಗಿನ ವಯಸ್ಸುಗಳನ್ನು ನಾವು ಬರೆಯೋದಾದ್ರೆ ಎಕ್ಸ್ಗೆ ಮೂರು ವರ್ಷದ ಹಿಂದೆ ಇಪ್ಪತ್ನಾಲ್ಕು ವರ್ಷ ಅಂದರೆ ಈಗ ಎಷ್ಟಾಗುತ್ತೆ ಅಂದರೆ ಎಕ್ಸ್ನ ವಯಸ್ಸು ಇಪ್ಪತ್ತೇಳು ವರ್ಷ ಆಗುತ್ತೆ ವೈಗೆ ಮೂರು ವರ್ಷದ ಹಿಂದೆ ಮೂವತ್ತು ವರ್ಷ ಅಂದರೆ ಈಗ ಎಷ್ಟಾಗುತ್ತೆ ಮೂವತ್ತ್ಮೂರು ವರ್ಷ ಆಗುತ್ತೆ ಮೂರು ಕೂಡ್ಬೇಕಷ್ಟೇ ಇಲ್ಲಿ ವಯಸ್ಸುಗಳ ಮೊತ್ತ ಅಂದರೆ ಇವೆರಡು ಕೂಡಬೇಕು ಇಪ್ಪತ್ತೇಳು ಪ್ಲಸ್ ಮೂವತ್ತ್ಮೂರು ಅಂದರೆ ಟೋಟಲ್ ಎಷ್ಟಾಗುತ್ತೆ ಸಿಕ್ಸ್ಟಿ ಇಯರ್ಸ್ ಆಗುತ್ತೆ ಸಿಕ್ಸ್ಟಿ ಇಯರ್ಸ್ ಯಾವ ಆಪ್ಷನ್ ಅಲ್ಲಿದೆ ನೋಡ್ರಿ ಆಪ್ಷನ್ ಏನಲ್ಲಿದೆ ದಟ್ ಈಸ್ ದ ರೈಟ್ ಆನ್ಸರ್ ಕ್ಲಿಯರ್ ಆನ್ಸರ್ ಮಾಡಿದ್ದು ನೋಡ್ರಿ ನಾವು ಈ ಕ್ವಶನ್ಗೆ ಆನ್ಸರ್ ಹೆಂಗ್ ಮಾಡಿದ್ದೀವಿ ಅಂದರೆ ಎಕ್ಸ್ನ ವಯಸ್ಸು ಕಂಡು ಹಿಡ್ದು ವೈನ ವಯಸ್ಸು ಕಂಡು ಆಮೇಲೆ ಈಗಿನ ವಯಸ್ಸುಗಳಿಗೆ ಕನ್ವರ್ಟ್ ಮಾಡಿ ಅಡಿಷನ್ ಮಾಡಿದೀವಿ ಬಟ್ ನಾನು ಎಕ್ಸ್ ವಯಸ್ಸು ಕಂಡಿಡಿಯಲ್ಲ ವೈ ವಯಸ್ಸಿಗೆ ಕಂಡಿಡಿಯಲ್ಲ ವೆರಿ ಸಿಂಪಲ್ ಶಾರ್ಟ್ಕಟ್ ಅಲ್ಲಿ ಅಂದರೆ ಡೈರೆಕ್ಟಾಗಿ ವಯಸ್ಸುಗಳ ಮೊತ್ತನೇ ಕಣ್ಣು ಹಿಡಿಬೋದು ಹಿಂಗೆ ಅಂದರೆ ನೋಡ್ರಿ ಇಬ್ಬರು ವ್ಯಕ್ತಿಗಳ ವಯಸ್ಸುಗಳ ಮೊತ್ತ ಕೇಳಿದಾಗ ಏನು ಮಾಡಬೇಕು ಅಂದರೆ ಡೈರೆಕ್ಟಾಗಿ ಆನ್ಸರ್ ಮಾಡಬೇಕು ಅಂದರೆ ಮೊದಲ ಅನುಪಾತಗಳ ಮೊತ್ತ ಬರ್ಕೋಬೇಕು ಅದೇ ಮೆಥಡಲ್ಲಿ ಸ್ಮಾಲ್ ಚೇಂಜಸ್ ಮಾಡಿ ಡೈರೆಕ್ಟಾಗಿ ಆನ್ಸರ್ ಕಂಡುಹಿಡೀಬೋದು ಮೊತ್ತ ಕೇಳಿದಾಗ ಫಸ್ಟ್ ರೇಷೋ ಇಬ್ದು ಕೂಡಬೇಕು ನಾಲ್ಕು ಪ್ಲಸ್ ಐದು ಅಂದರೆ ಒಂಬತ್ತು ಆಗುತ್ತೆ ಒಂದೇ ಸಂಖ್ಯೆ ಚೇಂಜ್ ಆಗೋದು ಉಳಿದದ್ದೆಲ್ಲ ಮತ್ತೆ ಸೇಮ್ ಪ್ರೊಸೀಜರ್ ಅದೇ ಡಿಫ್ರೆನ್ಸ್ ಆಫ್ ದ ಸೆಕೆಂಡ್ ರೇಷೋ ಆರಲ್ಲಿ ಐದು ಕೇಳಿದ್ರೆ ಒಂದು ಇಂಟು ಮೂರು ಪ್ಲಸ್ ಮೂರು ಆರು ವರ್ಷ ಆಗುತ್ತಲ್ಲ ಆರು ಅದೇ ಸಂಖ್ಯೆ ಇವೆರಡು ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ಫೈವ್ ಇಂಟು ಫೈವ್ ಟ್ವೆಂಟಿ ಫೈವು ಸಿಕ್ಸ್ ಇಂಟು ಫೋರ್ ಟ್ವೆಂಟಿ ಫೋರ್ ಆಗುತ್ತೆ ಡಿಫ್ರೆನ್ಸ್ ಒನ್ ಬರುತ್ತೆ ಆ ಒನ್ ಇಲ್ಲಿ ಕೆಳಗಡೆ ಬರೀತೀನಿ ಒಂದು ಒಂದು ಕ್ಯಾನ್ಸಲು ಒಂಬತ್ತು ಎಂಟಾರು ಆರು ಒಂಬತ್ತಾರಲೇ ಐವತ್ನಾಲ್ಕು ವರ್ಷ ಅವರಿಬ್ಬರ ವಯಸ್ಸುಗಳ ಮೊತ್ತ ಐವತ್ನಾಲ್ಕು ವರ್ಷ ಬಟ್ ಅದು ಯಾವಾಗ ಐವತ್ನಾಲ್ಕು ವರ್ಷ ಅಂದರೆ ಫಸ್ಟ್ ರೇಷಿ ಯಾವ ಟೈಮಲ್ಲಿದೆ ಮೂರು ವರ್ಷದ ಹಿಂದಿಂದಿದೆ ಮೂರು ವರ್ಷದ ಹಿಂದೆ ಇಬ್ಬರು ವಯಸ್ಸು ಸೇರಿ ಐವತ್ನಾಲ್ಕು ವರ್ಷ ಅಂತ ಬಟ್ ಈಗ ಅವರಿಬ್ಬರು ವಯಸ್ಸುಗಳ ಮೊತ್ತ ಕಂಡು ಹಿಡೀಬೇಕಂದ್ರೆ ಈ ಐವತ್ನಾಲ್ಕಕ್ಕೆ ಈಗಿನ ಮೊತ್ತ ಬೇಕು ಅಂದರೆ ಈಗಿನ ಮೊತ್ತ ಬೇಕು ಅಂದರೆ ಏನು ಮಾಡಬೇಕು ಈ ಐವತ್ನಾಲ್ಕಕ್ಕೆ ನಾವು ಆರು ಕೊಡ್ಬೇಕು ಯಾಕೆ ಆರು ಕೊಡ್ಬೇಕು ಅಂದರೆ ಇಲ್ಲಿ ಇಬ್ಬರು ಇರೋದು ಎಕ್ಸು ವೈ ಮೂರು ವರ್ಷದ ಹಿಂದೆ ಅವರಿಬ್ಬರಿಗೂ ಸೇರಿ ಐವತ್ನಾಲ್ಕು ವರ್ಷ ಆಗಿದೆ ಅಂದರೆ ಈಗ ಮೂರು ವರ್ಷ ಆಗಿದೆ ಅಂದಮೇಲೆ ಎಕ್ಸ್ಗೂ ಮೂರು ವರ್ಷ ಹೆಚ್ಚಾಗಿರುತ್ತೆ ವೈಗೂ ಮೂರು ವರ್ಷ ಹೆಚ್ಚಾಗಿರುತ್ತೆ ಟೋಟಲ್ ವಯಸ್ಸಲ್ಲಿ ಇಬ್ಬರಿಂದ ಸೇರಿ ಆರು ವರ್ಷ ಹೆಚ್ಚಾಗುತ್ತೆ ಅದಕ್ಕೋಸ್ಕರ ಆರು ಕೊಡ್ಬೇಕು ಇಬ್ಬರು ಇರೋದರಿಂದ ಐವತ್ನಾಲ್ಕು ಪ್ಲಸ್ ಆರು ಅಂದರೆ ಎಷ್ಟಾಗುತ್ತೆ ಅರುವತ್ತು ವರ್ಷ ಆಗುತ್ತೆ ಅವರಿಬ್ಬರ ಈಗಿನ ವಯಸ್ಸುಗಳ ಮೊತ್ತ ಅರುವತ್ತು ವರ್ಷ ಇಲ್ಲಿ ಆಪ್ಷನ್ ಏನಲ್ಲಿದೆ ದಟ್ ಈಸ್ ದ ರೈಟ್ ಆನ್ಸರ್ ಕ್ಲಿಯರ್ ಆಯಿತಾ ಇನ್ನೂ ಸಿಂಪಲ್ ಮೆಥಡ್ ನೋಡ್ರಿ ಇದರಲ್ಲಿ ನೆಕ್ಸ್ಟ್ ಟೈಪ್ ಪ್ರಶ್ನೆ ಬೇರೆ ವಿಧದವಾದ ಪ್ರಶ್ನೆಯನ್ನು ಹೆಂಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಳ್ತಾನೆ ಅದು ಯಾವ ಟೈಪ್ ಅಂದರೆ ಆ ಪ್ರಶ್ನೆಯಲ್ಲಿ ಯಾವ ಥರ ಇರುತ್ತೆ ಅಂದರೆ ಇಬ್ಬರ ವ್ಯಕ್ತಿಗಳ ನಡುವಿನ ವಯಸ್ಸಿನ ವ್ಯತ್ಯಾಸ ಕೊಟ್ಟಿರ್ತಾನೆ ಡಿಫ್ರೆನ್ಸ್ ಬಿಟ್ವೀನ್ ದೇರ್ ಏಜಸ್ ಕೊಟ್ಟಿರ್ತಾನೆ ಆಮೇಲೆ ಒಂದು ಅನುಪಾತ ಕೊಡ್ತಾನೆ ನಾವು ಇಷ್ಟೊತ್ತೆಲ್ಲ ಸಾಲ್ವ್ ಮಾಡಿರೋದು ಎರಡೆರಡು ಅನುಪಾತ ಸಿಕ್ಕಿರವೆ ಬಟ್ ಈಗ ನೆಕ್ಸ್ಟ್ ಬರೋ ಪ್ರಾಬ್ಲಮ್ಸಲ್ಲಿ ಇಬ್ಬರು ವ್ಯಕ್ತಿಗಳ ನಡುವೆ ವಯಸ್ಸಿನ ಅಂತರ ಡಿಫ್ರೆನ್ಸ್ ಏಜ್ ಕೊಡ್ತಾನೆ ಆಮೇಲೆ ಒಂದು ಅನುಪಾತ ಕೊಟ್ಟಿರ್ತಾನೆ ಈ ಥರ ಪ್ರಶ್ನೆ ಕೊಟ್ಟಾಗ ಹೆಂಗೆ ಸಾಲ್ವ್ ಮಾಡಿದಂತೆ ತೋರಿಸ್ಕೊಡ್ತಾನೆ ಮೊದಲನೇ ಪ್ರಶ್ನೆ ಒಂದು ಓದ್ತಾ ಬರ್ರಿ ಅದಕ್ಕೆ ಸಂಬಂಧಪಟ್ಟಂತೆ ಸೊ ನೋಡಿರಿ ಮೊದಲನೇ ಪ್ರಶ್ನೆ ಏನಿದೆ ಅಂದರೆ ಇಬ್ಬರು ವ್ಯಕ್ತಿಗಳ ವಯಸ್ಸಿನ ಅನುಪಾತವು ಐದು ಇಷ್ಟು ಒಂಬತ್ತು ಕೊಟ್ಟಿದ್ದಾನೆ ಇಬ್ಬರು ವ್ಯಕ್ತಿಗಳ ವಯಸ್ಸಿನ ಅನುಪಾತವು ಐದು ಇಷ್ಟು ಒಂಬತ್ತು ಮತ್ತು ಅವರಲ್ಲಿ ಒಬ್ಬನ ವಯಸ್ಸು ಇನ್ನೊಬ್ಬನ ವಯಸ್ಸಿಗಿಂತ ನಲವತ್ತು ವರ್ಷ ಹೆಚ್ಚಿದೆ ಅಂತ ಇದೆ ಒಬ್ಬನ ವಯಸ್ಸು ಇನ್ನೊಬ್ಬನ ವಯಸ್ಸಿಗಿಂತ ನಲವತ್ತು ವರ್ಷ ಹೆಚ್ಚಿದೆ ಹಾಗಾದರೆ ಅವರಿಬ್ಬರ ವಯಸ್ಸಿನ ಮೊತ್ತ ಕಣ್ಣು ಹಿಡಿಬೇಕು ನೋಡಿರಿ ಈ ಪ್ರಶ್ನೆಯಲ್ಲಿ ಒಬ್ಬನ ವಯಸ್ಸು ಇನ್ನೊಬ್ಬನ ವಯಸ್ಸಿಗಿಂತ ನಲವತ್ತು ವರ್ಷ ಹೆಚ್ಚಿದೆ ಅಂದರೆ ಅವರಿಬ್ಬರದ್ದು ಏಜ್ ಡಿಫ್ರೆನ್ಸ್ ಒಬ್ಬನ ವಯಸ್ಸಲ್ಲಿ ಇನ್ನೊಬ್ಬನ ವಯಸ್ಸನ್ನು ಕಳೆದಾಗ ನಲವತ್ತು ವರ್ಷ ಡಿಫ್ರೆನ್ಸ್ ಬಂದಿದೆ ಅಂತ ಆಮೇಲೆ ಒಂದು ರೇಷ್ ಕೊಟ್ಟಿದ್ದಾನೆ ನೋಡಿರಿ ಫೈವ್ ಇಸ್ ಟು ನೈನ್ ಅಂತ ಒಂದು ಅನುಪಾತ ಇನ್ನೊಂದು ವ್ಯತ್ಯಾಸ ಕೊಟ್ಟ ಹೆಂಗ್ ಸಾಲವ್ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡ್ರಿ ಮೊದಲಿಗೆ ಕೊಟ್ಟಿರೋದು ಇಬ್ಬರು ವ್ಯಕ್ತಿಗಳು ಯಾರು ಅಂತ ಕೊಟ್ಟಿಲ್ಲ ನಾನು ಒಬ್ಬನ ಎ ಇನ್ನೊಬ್ಬನ್ ಬಿ ಅಂತ ಸುಮ್ಮನೆ ಈ ಹೆಸರು ಬರ್ಕಂತ ಇದನ್ನ ಒಂದು ಅನುಪಾತ ಕಟ್ಟಿದ್ದಾಳೆ ಇಬ್ಬರ ವಯಸ್ಸುಗಳ ನಡುವಿನ ಅನುಪಾತ ಫೈವ್ ಟು ನೈನ್ ಅಂತ ಕಟ್ಟಿದಾನೆ ಫೈವ್ ಟು ನೈನ್ ಬರ್ಕೊಂಡಿದೀನಿ ಆ ಪ್ರಶ್ನೆಲಿ ಹೆಂಗಿದೆ ಹೆಂಗ್ ಬರ್ಕೊಂಡಿದ್ ಆಮೇಲೆ ಒಬ್ಬನ ವಯಸ್ಸು ಇನ್ನೊಬ್ಬನಗಿಂತ ನಲವತ್ತು ವರ್ಷ ಹೆಚ್ಚಿದೆ ಅಂದ್ರೆ ಇಲ್ಲಿ ನೋಡ್ರಿ ಅನುಪಾತ ಯಾರ್ದು ಜಾಸ್ತಿ ಇರುತ್ತೋ ಅವನ ವಯಸ್ಸು ಜಾಸ್ತಿ ಇರುತ್ತೆ ಅಂತ ಅಂದರೆ ಬೀನ ವಯಸ್ಸಲ್ಲಿ ಏನ ವಯಸ್ಸನ್ನು ಕಳೆದಾಗ ಅವರಿಬ್ಬರದ ಏಜ್ ಡಿಫ್ರೆನ್ಸ್ ನಲವತ್ತು ವರ್ಷ ಅಂತ ಅದರ ಅರ್ಥ ಬೀನ ವಯಸ್ಸು ಹೇಗಿಂತ ನಲವತ್ತು ವರ್ಷ ಹೆಚ್ಚಿದೆ ಅಂತ ಅನುಪಾತ ಯಾರು ಜಾಸ್ತಿ ಇದೆಯೋ ಅವ್ರ ವಯಸ್ಸು ಜಾಸ್ತಿ ಇರುತ್ತೆ ಬೀನ ವಯಸ್ಸಲ್ಲಿ ಏನು ವಯಸ್ಸು ಕಂಡು ಕಳೆದಾಗ ನಲವತ್ತು ಬರುತ್ತೆ ಅಂತ ಏಜ್ ಡಿಫ್ರೆನ್ಸ್ ಇದು ಈ ರೀತಿ ಒಂದು ಅನುಪಾತ ಒಂದು ವಯಸ್ಸಿನ ವ್ಯತ್ಯಾಸ ಕನ್ನಡಿಯ ಕೇಳಿದಾಗ ಯಾವ ರೀತಿ ಆನ್ಸರ್ ಮಾಡೋದು ಅಂತ ಹೇಳ್ಕೊಡ್ತಾನೆ ಹಿಂದೆ ಹೇಳಿದನಲ್ಲ ಅದು ಎರಡು ರೇಷ್ ಕೊಟ್ಟಾಗ ಅಷ್ಟೇ ಫಾಲೋ ಮಾಡ್ಬೇಕು ಈ ಥರ ಕ್ವಶನ್ಗೆ ಅದು ಅಪ್ಲೈ ಮಾಡೋಕ್ಕೆ ಬರಲ್ಲ ನೋಡ್ರಿ ಬಟ್ ಅದಕ್ಕಿಂತ ಸಿಂಪಲ್ ಇದು ಆ ಕ್ವಶನ್ಗಿಂತ ವೆರಿ ಸಿಂಪಲ್ ಇದು ಹೆಂಗೆ ಅಂದರೆ ಕೇಳಿದ ಪ್ರಶ್ನೆ ನೋಡಿರಿ ವಯಸ್ಸುಗಳ ಮೊತ್ತ ಕೇಳಿದ್ದಾನೆ ವಯಸ್ಸುಗಳ ಮೊತ್ತ ಕೇಳಿದಾಗ ನೀವೇನು ಮಾಡಬೇಕು ನೀವು ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆನೇ ಇಲ್ಲ ಡೈರೆಕ್ಟಾಗಿ ಆನ್ಸರ್ ಅಂದ್ರೆ ಈ ಅನುಪಾತಗಳ ಮೊತ್ತ ಮಾಡ್ರಿ ಐದು ಪ್ಲಸ್ ಒಂಬತ್ತು ಅಂದರೆ ಹದಿನಾಲ್ಕು ಆಗುತ್ತೆ ಅನುಪಾತಗಳ ಮೊತ್ತ ಹದ್ನಾಲ್ಕು ಆಗುತ್ತೆ ಅಂದರೆ ವಯಸ್ಸುಗಳ ಮೊತ್ತ ಹೆಂಗಿರ್ಬೇಕಂದ್ರೆ ಹದಿನಾಲ್ಕರಿಂದ ಡಿವೈಡ್ ಆಗೋ ನಂಬರ್ ಇರ್ಬೇಕಿಲ್ಲ ಆಪ್ಷನ್ಸಲ್ಲಿ ನೋಡ್ರಿ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಹದಿನಾಲ್ಕರಿಂದ ಡಿವೈಡ್ ಆಗೋ ನಂಬರ್ ಯಾವ್ದಿದೆ ಫಸ್ಟ್ ಆಪ್ಷನ್ ನೂರ ನಲ್ವತ್ತಿದೆ ಸೆಕೆಂಡ್ ಆಪ್ಷನ್ ನೂರ ಅರವತ್ತಿದೆ ತರ್ಡ್ ಆಪ್ಷನ್ ನೂರ ಎಂಬತ್ತಿದೆ ಫೋರ್ತ್ ಆಪ್ಷನ್ ನೂರ ಐವತ್ತಿದೆ ಸೊ ಅದರಲ್ಲಿ ನೂರ ನಲ್ವತ್ತು ಮಾತ್ರ ಹದಿನಾಲ್ಕರಿಂದ ಡಿವೈಡ್ ಆಗುತ್ತೆ ಅಂದರೆ ಆಪ್ಷನ್ ಏನೇ ಇದಕ್ಕೆ ಆನ್ಸರು ಡೈರೆಕ್ಟ್ ಆಗಿ ಹೇಳ್ಬೋದು ಒನ್ ಫೋರ್ಟಿ ಈಸ್ ದ ರೈಟ್ ಆನ್ಸರ್ ಅಂತ ವಯಸ್ಸುಗಳ ಮೊತ್ತ ಕನ್ನಡಿಗ ಕೇಳಿದಾಗ ನಾವು ಅನುಪಾತಗಳ ಮೊತ್ತ ಮಾಡಬೇಕು ಐದು ಪ್ಲಸ್ ಒಂಬತ್ತು ಹದಿನಾಲ್ಕು ಆಗುತ್ತೆ ಹದಿನಾಲ್ಕರಿಂದ ಡಿವೈಡ್ ಆಗೋ ನಂಬರ್ ಆಪ್ಷನ್ ಆಪ್ಷನಲ್ಲಿ ಮೊದಲನೇ ಆಪ್ಷನ್ ಇದೆಯಲ್ಲ ಅದೇ ರೈಟ್ ಆನ್ಸರ್ ಬಟ್ ಎಲ್ಲ ದಿನನೂ ನೆಮ್ಮದೇ ಆಗಿರಲ್ಲ ಆಪ್ಷನ್ ಎಲ್ಲವೂ ಹದಿನಾಲ್ಕರಿಂದ ಡಿವೈಡ್ ಆಗವೇ ಕೊಟ್ಟಿರ್ಬೋದು ಅವಾಗ ಯಾತ್ ಸರ್ ಹೆಂಗ್ ಹೇಳೋದು ಮತ್ತೆ ಅಂದ್ರೆ ಅದಕ್ಕೊಂದಿಷ್ಟು ಸ್ಮಾಲ್ ಕ್ಯಾಲ್ಕುಲೇಷನ್ ಬರುತ್ತೆ ನೋಡ್ರಿ ಇಲ್ಲಿ ಕೊಟ್ಟಿರೋದು ವ್ಯತ್ಯಾಸ ಕೊಟ್ಟಿದ್ದಾನೆ ವ್ಯತ್ಯಾಸ ನಲವತ್ತು ವರ್ಷ ಇದೆ ಅಂದ್ರೆ ನೀವು ಅನುಪಾತಗಳ ವ್ಯತ್ಯಾಸ ಮಾಡಬೇಕು ಒಂಬತ್ತರಲ್ಲಿ ಐದು ಕಳಿರಿ ನಾಲ್ಕು ರೇಷು ಡಿಫ್ರೆನ್ಸ್ ನಾಲ್ಕಕ್ಕೆ ಏಜ್ ಡಿಫ್ರೆನ್ಸ್ ನಲ್ವತ್ತು ವರ್ಷ ನಲವತ್ ಬರ್ಕು ರೇಷು ಡಿಫ್ರೆನ್ಸ್ ಒಂಬತ್ತರಲ್ಲಿ ಐದು ಕೇಳಿದ್ರೆ ನಾಲ್ಕು ಅನುಪಾತದ ವ್ಯತ್ಯಾಸ ನಾಲ್ಕಕ್ಕೆ ವಯಸ್ಸಿನ ವ್ಯತ್ಯಾಸ ನಲವತ್ತು ವರ್ಷ ಆದರೆ ವಯಸ್ಸುಗಳ ಮೊತ್ತ ಕನ್ನಿಡಿಯ ಕೇಳಿದಾಗ ಅನುಪಾತಗಳ ಮೊತ್ತ ಮಾಡ್ರೆ ಐದು ಪ್ಲಸ್ ಒಂಬತ್ತು ಹದಿನಾಲ್ಕು ಆಗುತ್ತಲ್ಲ ಎಂಟು ಹದಿನಾಲ್ಕು ಹಾಕಿದರೆ ಅಂದರೆ ಡೈರೆಕ್ಟಾಗಿ ಇಬ್ಬರದೇ ಸೇರಿ ಟೋಟಲ್ ಏಜೆ ಸಿಗುತ್ತೆ ಸಮ್ ಸಿಗುತ್ತೆ ಸಪ್ರೇಟ್ ಒಬ್ಬಂದೇ ಕನ್ನಡಿಯ ಅವಶ್ಯಕತೆ ಇಲ್ಲ ನೋಡ್ರಿ ಯಾವ ರೀತಿ ಬರ್ಕಂಡೆ ಅಂದ್ರೆ ಅನುಪಾತಗಳ ವ್ಯತ್ಯಾಸ ನಾಲ್ಕಕ್ಕೆ ವಯಸ್ಸುಗಳ ವ್ಯತ್ಯಾಸ ನಲವತ್ತು ವರ್ಷ ಆದ್ರೆ ಅಂದ್ರೆ ರೇಷೋ ನಾಲ್ಕಕ್ಕೆ ನಲವತ್ತು ವರ್ಷ ಆದ್ರೆ ಟೋಟಲ್ ಏಜ್ ಅಂದ್ರೆ ರೇಷೋ ಆಗುತ್ತೆ ಹದಿನಾಲ್ಕಕ್ಕೆ ಎಷ್ಟು ವರ್ಷ ಅಂತ ಕ್ಯಾನ್ಸಲ್ ಮಾಡ್ರಿ ನಾಲ್ಕು ಒಂದ್ಲೆ ನಾಲ್ಕು ಹತ್ಲೆ ನಲ್ವತ್ತು ಕ್ಯಾನ್ಸಲ್ ಆಗುತ್ತೆ ಹದಿನಾಲ್ಕು ಇಂಟು ಹತ್ತು ಗುಣಸ್ರಿ ನೂಲ ನಲ್ವತ್ತಾಗುತ್ತೆ ಅವರಿಬ್ಬರ ವಯಸ್ಸುಗಳ ಮೊತ್ತ ಒನ್ ಫಾರ್ಟಿ ಇಯರ್ಸ್ ಆಪ್ಷನ್ ಏನಲ್ಲಿದೆ ಎಕ್ಸಾಕ್ಟ್ ಆನ್ಸರ್ ಕ್ಲಿಯರಾ ಸರ್ ಇನ್ನೊಂದು ಟ್ರೈ ಮಾಡ್ತಾ ಬನ್ನಿ ನೋಡೋಣ ನೋಡ್ರಿ ನೆಕ್ಸ್ಟ್ ಅಲ್ಲೂ ಒಂದು ಅನುಪಾತ ಕೊಟ್ಟಿದ್ದಾನೆ ಇನ್ನೊಂದು ವಯಸ್ಸುಗಳ ವ್ಯತ್ಯಾಸ ಕೊಟ್ಟಿದ್ದಾನೆ ಎ ಮತ್ತು ಬಿ ವ್ಯಕ್ತಿಗಳ ವಯಸ್ಸಿನ ಅನುಪಾತ ಮೂರು ಇಷ್ಟು ಎರಡು ಅಂತ ಕೊಟ್ಟಿದ್ದಾನೆ ಅದರಲ್ಲಿ ಎ ಮತ್ತು ಬಿ ಯ ವಯಸ್ಸುಗಳ ವ್ಯತ್ಯಾಸ ಅಂದರೆ ಎ ಯು ಬಿಗಿಂತ ಹದಿನೈದು ವರ್ಷ ಹೆಚ್ಚಿದೆ ಅಂತ ಕೊಟ್ಟಿದ್ದಾನೆ ಅವರಿಬ್ಬರ ವಯಸ್ಸುಗಳ ಮೊತ್ತ ಕಣ್ಣಿಡಿಬೇಕಿದ್ರಲ್ಲ ಕ್ಲಿಯರ ಪ್ರಶ್ನೆ ಏನಿದೆ ಅಂತ ಇದರಲ್ಲಿ ಒಂದು ಅನುಪಾತ ಇನ್ನೊಂದು ವಯಸ್ಸುಗಳ ವ್ಯತ್ಯಾಸ ಒಬ್ಬನ ವಯಸ್ಸು ಇನ್ನೊಬ್ಬನ ವಯಸ್ಸಿಗಿಂತ ಇಷ್ಟು ವರ್ಷ ಹೆಚ್ಚಿದೆ ಅಂತ ಕೊಟ್ಟರೆ ಅದು ಏಜ್ ಡಿಫ್ರೆನ್ಸ್ ಅಂತ ತಗೋಬೇಕು ಇಬ್ಬರ ವ್ಯಕ್ತಿಗಳ ವಯಸ್ಸಿನ ಅಂತರ ಅದು ಈ ರೀತಿ ಒಂದು ಅನುಪಾತ ಒಂದು ವಯಸ್ಸುಗಳ ವ್ಯತ್ಯಾಸ ಕೊಟ್ಟಾಗ ಯಾವ ಥರ ಆನ್ಸರ್ ಮಾಡಬೇಕಂತ ಪ್ರೀವಿಯಸ್ ಕ್ವೆಶನಲ್ಲಿ ಹೇಳಿದ್ದೀನಿ ಅದೇ ರೀತಿ ಸಾಲ್ವ್ ಮಾಡ್ತಾ ಬರ್ರಿ ಎ ಮತ್ತು ಬಿ ಇರೋ ವಯಸ್ಸುಗಳ ಅನುಪಾತ ಎಷ್ಟಿದೆ ಈಗ ಅಂದರೆ ಮೂರು ಇಷ್ಟು ಎರಡು ಅಂತ ಇದೆ ಪ್ರಶ್ನೆಯಲ್ಲಿ ಆ ಮೂರು ಇಷ್ಟು ಎರಡು ಬರ್ಕೊಂಡಿದ್ದೀನಿ ಅದೇ ರೀತಿ ಎ ವಯಸ್ಸು ಬಿ ವಯಸ್ಸಿಗಿಂತ ಹದಿನೈದು ವರ್ಷ ಹೆಚ್ಚಿದೆ ಅಂದರೆ ಇಲ್ಲಿ ರೇಷಿ ಯಾರ್ದು ಜಾಸ್ತಿ ಇರುತ್ತೋ ಅವ್ರ ವಯಸ್ಸು ಹೆಚ್ಚಿರುತ್ತೆ ಅಂತ ಏನೋ ವಯಸ್ಸಲ್ಲಿ ಬೀನ ವಯಸ್ಸು ಕಳೆದಾಗ ಏನೋ ವಯಸ್ಸಲ್ಲಿ ಬೀನ ವಯಸ್ಸು ಕಳೆದಾಗ ಡಿಫ್ರೆನ್ಸ್ ಐಜ್ ಹದಿನೈದು ವರ್ಷ ಅಂತ ಹೇಳಿದಂಗೆ ಫಿಫ್ಟೀನ್ ಇಯರ್ಸ್ ಗೊತ್ತಾಯಿತಾ ಹೆಂಗೆ ಕೊಟ್ಟಿದ್ದಾನೆ ಅಂತ ಹಾಗಾದ್ರೆ ಅವರಿಬ್ಬರ ವಯಸ್ಸುಗಳ ಮೊತ್ತ ಕನ್ನಡಿಯೇ ಕೇಳಿದಾನೆ ಆಪ್ಷನ್ ನೋಡ್ತಾವ್ರಿ ಫಸ್ಟ್ ಆಪ್ಷನಲ್ಲಿ ಸಿಕ್ಸ್ಟಿ ಇದೆ ಸೆಕೆಂಡಲ್ಲಿ ಸೆವೆಂಟಿ ಇದೆ ತರ್ಡಲ್ಲಿ ಏಯ್ಟಿ ಫೈವ್ ಇದೆ ಫೋರ್ತಲ್ಲಿ ಸೆವೆಂಟಿ ಫೈವ್ ಇದೆ ನಾನು ಆಗಲೇ ಹೇಳಿದೆ ವಯಸ್ಸುಗಳ ಮೊತ್ತ ಕೊಟ್ಟಾಗ ಅನುಪಾತಗಳ ಮೊತ್ತ ಮಾಡಿದರೆ ಮೂರು ಪ್ಲಸ್ ಎರಡು ಆಗುತ್ತೆ ಐದರಿಂದ ಡಿವೈಡ್ ಆಗೋ ನಂಬರ್ಸ್ ಯಾವ ನೋಡ್ರಿ ಇಲ್ಲಿ ಆಪ್ಷನಲ್ಲಿ ಎಲ್ಲವೂ ಡಿವೈಡ್ ಆಗ್ತಾವೆ ಅರವತ್ತಾಗುತ್ತೆ ಎಪ್ಪತ್ತಾಗುತ್ತೆ ಎಂಬತ್ತೈದು ಆಗುತ್ತೆ ಎಪ್ಪತ್ತೈದು ಆಗುತ್ತೆ ಎಲ್ಲವೂ ಡಿವೈಡ್ ಆಗೋದ್ರಿಂದ ಯಾವುದಂತ ಕರೆಕ್ಟಾಗಿ ಇಲ್ಲಿ ಹೇಳಲಿಕ್ಕಾಗಲ್ಲ ಅದರ ಸ್ಮಾಲ್ ಕ್ಯಾಲ್ಕುಲೇಷನ್ ಮಾಡಿ ಹೇಳ್ಬೋದು ಎಕ್ಸಾಕ್ಟಾಗಿ ಯಾವುದು ಅಂತ ನೋಡಿರಿ ಸ್ಮಾಲ್ ಕ್ಯಾಲ್ಕುಲೇಷನ್ ಏನಂದರೆ ವಯಸ್ಸುಗಳ ವ್ಯತ್ಯಾಸ ಕೊಟ್ಟಾಗ ನಾವು ಅನುಪಾತಗಳ ವ್ಯತ್ಯಾಸ ಮಾಡ್ಕೋಬೇಕು ಮೂರಲ್ಲಿ ಎರಡು ಕಳೆದರೆ ಒಂದು ಮೂರಲ್ಲಿ ಎರಡು ಕಳೆದ್ರಿ ಯಾಕಂದ್ರೆ ಈಗ ವಯಸ್ಸುಗಳ ವ್ಯತ್ಯಾಸ ಆಗಿರೋದ್ರಿಂದ ಅನುಪಾತಗಳ ವ್ಯತ್ಯಾಸ ಮಾಡ್ರಿ ಮೂರಲ್ಲಿ ಎರಡು ಕಳೆದರೆ ಒಂದು ರೇಷೋ ಒಂದಕ್ಕೆ ಹದಿನೈದು ವರ್ಷ ಅಂತ ರೇಷೋ ಡಿಫ್ರೆನ್ಸ್ ಒನ್ನಿಗೆ ಏಜ್ ಡಿಫ್ರೆನ್ಸ್ ಫಿಫ್ಟೀನ್ ಇಯರ್ಸ್ ಅಂತ ರೇಷು ಒಂದಕ್ಕೆ ಹದಿನೈದು ವರ್ಷ ಅಂದರೆ ಟೋಟಲ್ ಸಮ್ ಏಜ್ ಕಂಡು ಅಂದ್ರೆ ಇವೆರಡೂ ಕೂಡ ರೇಷು ಮೂರು ಪ್ಲಸ್ ಎರಡು ಐದು ಐದು ಬರ್ಕೋಬೇಕು ಹದಿನೈದು ಐದು ಎಪ್ಪತ್ತೈದು ವರ್ಷ ಆಗುತ್ತೆ ಎಪ್ಪತ್ತೈದು ವರ್ಷ ಅವರಿಬ್ಬರ ವಯಸ್ಸುಗಳ ಮತ್ತೆ ಸೆವೆಂಟಿ ಫೈವ್ ಇಯರ್ಸ್ ಆಗುತ್ತೆ ಆಪ್ಷನ್ ಡಿ ನಲ್ಲಿ ಸೊ ಅಥವಾ ನೋಡ್ರಿ ಇದನ್ನ ಏಜ್ ಡಿಫ್ರೆನ್ಸ್ ಮೂರಲ್ಲಿ ಎರಡು ಕಳೆದ್ರೆ ಒಂದು ಬರುತ್ತೆ ರೇಷು ಡಿಫ್ರೆನ್ಸ್ ಒಂದಕ್ಕೆ ಏಜ್ ಡಿಫ್ರೆನ್ಸ್ ಹದಿನೈದು ವರ್ಷ ಬರ್ಕೋಬೋದು ಇಂಟು ಈ ತ್ರೀ ಹಾಕಿದ್ರಿ ಅಂದ್ರೆ ಏನ ವಯಸ್ಸು ಸಿಗುತ್ತೆ ಹದಿನೈದು ಮೂರ್ಲೆ ನಲವತ್ತೈದು ವರ್ಷ ಎ ವಯಸ್ಸಿದ ನಲವತ್ತೈದು ವರ್ಷ ಅದೇ ಸೇಮ್ ಅದೇ ಥರ ಹದಿನೈದು ಬೈ ಒಂದು ಬರ್ಕೊಂಡು ಇಂಟು ಈ ಟೂ ಹಾಕಿದರೆ ಬಿ ವಯಸ್ಸು ಸಿಗುತ್ತೆ ಬಿ ನ ಏಜ್ ಸಿಗುತ್ತೆ ಹದಿನೈದರಲ್ಲೇ ಮೂವತ್ತು ವರ್ಷ ಅಂತ ಎ ವಯಸ್ಸು ಅಷ್ಟೇ ಕೇಳಿದ್ರೆ ನಲವತ್ತೈದು ವರ್ಷ ಬರಿಬೋದು ಬಿ ವಯಸ್ಸು ಅಷ್ಟೇ ಕೇಳಿದ್ರೆ ಮೂವತ್ತು ವರ್ಷ ಬರಿಬೋದು ಟೋಟಲ್ ಇರಿಬ್ರಿಗೆ ಸೇರಿ ಕೇಳಿದ್ರಲ್ಲ ನಲವತ್ತೈದು ಪ್ಲಸ್ ಮೂವತ್ತರ ಎಪ್ಪತ್ತೈದು ಆಗುತ್ತೆ ನಾನು ಇದನ್ನೇ ಇಲ್ಲಿ ಡೈರೆಕ್ಟಾಗಿ ಮಾಡಿದಷ್ಟೆ ಇಬ್ಬರದ್ದು ಸಪ್ರೇಟ್ ಮಾಡಿ ಕೊಡೋಕ್ಕಿಂತ ಟೋಟಲ್ ಡೈರೆಕ್ಟಾಗಿ ಕೋಡಿ ಕಣ್ಣ್ದನೇ ಸೆವೆಂಟಿ ಫೈವ್ ಇಯರ್ಸ್ ಬಂದಿದೆ ಅರ್ಥ ಆಯ್ತಾ ನೋಡಿರಿ ಏಜ್ ಪ್ರಾಬ್ಲಮ್ಸಲ್ಲಿ ಎಲ್ಲ ಥರ ವೆರೈಟೀಸ್ ಸಾಕಷ್ಟು ವೆರೈಟೀಸ್ ಇದಾವೆ ಅದರಲ್ಲಿ ಒಂದಿಷ್ಟು ವೆರೈಟಿ ಪ್ರಾಬ್ಲಮ್ನ ನಾನು ಫಸ್ಟ್ ವೀಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಇವತ್ತು ಸೆಕೆಂಡ್ ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಇನ್ನು ಮತ್ತು ಬೇರೆ ಬೇರೆ ಥರ ಇದ್ದಾವೆ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಾ ಬರ್ತೀನಿ ಇವತ್ತಿನ ಕ್ಲಾಸು ನಿಮಗೆ ಅರ್ಥ ಆಗಿದ್ದರೆ ಕೊನೆಯವರೆಗೂ ನೀವು ವಾಚ್ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್